ಎಲ್ಲರಿಗೂ ನಮಸ್ತೆ, ನಮಸ್ಕಾರ, ನಮಸ್ತೆ ಎಲ್ಲರಿಗೆ. ಇವತ್ತಿನ ಜಿ ಕೆ ಟುಡೇ ಇವತ್ತಿನ ಜಿ ಕೆ ಟುಡೇದ ಪ್ರಧಾನವಾಗಿರುವಂತಹ ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ತೆ. ಇವತ್ತೇನು ಯಾವುದೇ ಇಂಟರ್ನೆಟ್ ತೊಂದರೆ ಆಗಲ್ಲ, ಸಮಾಧಾನವಾಗಿ ಶಾಂತಿಯಿಂದ ಕೇಳಿ. 1 ಗಂಟೆ ನನ್ನ ಸಲುವಾಗಿ, 1 ಗಂಟೆ, 1 ಅವರ್, 1 ಗಂಟೆ ಸಮಾಧಾನವಾಗಿ ಕೇಳಿ ಎಲ್ಲರಿಗೆ. ಓಕೆ, ಕ್ವಶನ್ ನಂಬರ್ 1 ಏನಿದೆ ಅಂತಂದ್ರೆ, ಜಿ ಕೆ ಟುಡೇಲಿ ಕ್ವಶನ್ ನಂಬರ್ 1, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಹಸನ್ ಡಯಾಬ್ ಯಾವ ದೇಶದ ಪ್ರಧಾನಿ ಅಂತ. ಇತ್ತೀಚೆಗೆ ಸುದ್ದಿಯಲ್ಲಿರುವಂತ ಹಸನ್ ಡಯಾಬ್ ಅನ್ನುವಂತ ವ್ಯಕ್ತಿ ಯಾವ ದೇಶದ ಪ್ರಧಾನಿ? ಹಸನ್ ಡಯಾಬ್, ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಹಸನ್ ಡಯಾಬ್ ಯಾವ ದೇಶ ಅಂದ್ರ, ಇಸ್ರೇಲ್ ದೇಶ, ಜೋರ್ಡಾನ್ ದೇಶ, ಸಿರಿಯಾ ದೇಶ, ಲೆಬನಾನ್. ಸರಿಯಾದ ಉತ್ತರ ಲೆಬನಾನ್ ಅನ್ನುವಂತ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಪ್ರಧಾನಿ ಲೆಬನಾನ್, ನೆನ್ಪಿಡಿ, ಲೆಬನಾನ್ ದೇಶ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವಂತಹ ಹಸನ್ ಡಯಾಬ್ ಯಾವ ದೇಶದ ಪ್ರಧಾನಿ ಅಂತ ಕೇಳಿದ ಕ್ವಶನ್. ಲೆಬನಾನ್ ಅನ್ನುವಂತ ದೇಶದ ಪ್ರಧಾನಿ, ಲೆಬನಾನ್. ಓಕೆನಾ? ನೆಕ್ಸ್ಟ್, ಎಫ್ ಡಿ ಐ ಮಿತಿಯನ್ನ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತಿ, FDI ಮಿತಿಯನ್ನ 100ಕ್ಕೆ ಹೆಚ್ಚಿಸಲು, FDI ಮಿತಿಯನ್ನ 100ಕ್ಕೆ ಹೆಚ್ಚಿಸಲು ಯಾವ ಭಾರತೀಯ ಟೆಲಿಕಾಂ ಸೇವಾ ಪೂರೈಕೆದಾರರು ಇತ್ತೀಚೆಗೆ ಟೆಲಿಕಾಂ ಕಂಪನಿಯಿಂದ ಅನುಮೋದನೆಯನ್ನು ಪಡೆದರು? 100ಕ್ಕೆ 100ರಷ್ಟು FDI ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡುವ ಸಲುವಾಗಿ, FDI ಮಿತಿಯನ್ನ 100ಕ್ಕೆ ಹೆಚ್ಚಿಸಲು ಯಾವ ಭಾರತೀಯ ಟೆಲಿಕಾಂ ಸೇವಾ ಪೂರೈಕೆದಾರರು ಇತ್ತೀಚೆಗೆ ಟೆಲಿಕಾಂ ಇಲಾಖೆಯಿಂದ ಅನುಮೋದನೆಯನ್ನು ಪಡೆದರು ಅಂದ್ರ ಸರಿಯಾದ ಉತ್ತರ ಕೇಳ್ತಾ ನಾಳೆ KS ಹಿಂಗೆ ಮುಂದೆ ಬಿಡ್ತದೆ, ಜಿಯೋ, ವಡಾಫೋನ್, BSNL. ಸರಿಯಾದ ಉತ್ತರ ಭಾರತಿ ಏರ್ಟೆಲ್. FDI ಮಿತಿಯನ್ನ ನೋಟ್ ಮಾಡ್ಕೋತವ್ರಿ, ನೋಟ್ ಮಾಡಿ ಕೇಳಿ, ಸಮಾಧಾನವಾಗಿ ಪಾಠ ಕೇಳಿ. ಬಂದು ಸುಮ್ನೆ ಹೋಗೋದ್ ಬೇಡ, ಬಂದಿರಿ ಅಂದ್ರೆ ಈ ಕೇಳಿಸ್ತಾ ಇದೆ, ಯಾವುದೇ ತೊಂದರೆ ಇಲ್ಲಲ್ಲ. ಎಸ್ ಎಸ್, 100% ಯಾವುದೇ ತೊಂದರೆ, ಇನ್ ಮುಂದೆ ಯಾವುದೇ ತೊಂದರೆ, ಇಂಟರ್ನೆಟ್ ಪ್ರಾಬ್ಲಮ್ ಇನ್ ಮುಂದೆ ಯಾವತ್ತೂ ಆಗಲ್ಲ. ಕೇಳಿಸ್ತಿದೆಯಾನಾ? ಎಸ್. ಸಮಾಧಾನವಾಗಿ ನೋಟ್ ಮಾಡಿ, ಆ ಗೊಂಬೆ ಚಿತ್ರ ಕಳ್ಸಕ್ ಹೋಗ್ಬೇಡಿ, ಸುಮ್ ಪಾಠ ಕೇಳಿ. ಎಸ್, ಅಂತದ್ ಏನ್ ಮಾಡ್ರಿ, ಬಸ್ಸು ನಾವ್ ಒಟ್ಟ ಮಾಡಿ ಏನ್ರಿ ವಾಸ್ತ, ನೀವ್ ಒಟ್ಟ ವಿಚಾರ ಮಾಡೋಣ, ಸುಮ್ ಕೇಳು ಒಟ್ಟ. ಈ ಕ್ಲಾಸ್ ದಿನ ಹೇಳ್ತೇನೆ, ದಿನ ಎವ್ರಿಡೇ ಹೇಳಿದೆ. FDI ಮಿತಿಯನ್ನ 100ಕ್ಕೆ ಹೆಚ್ಚಿಸಲು ಯಾವ ಭಾರತೀಯ ಟೆಲಿಕಾಂ ಸೇವಾ ಪೂರೈಕೆದಾರರು ಇತ್ತೀಚೆಗೆ ಟೆಲಿಕಾಂ ಇಲಾಖೆಯಿಂದ ಅನುಮೋದನೆಯನ್ನು ಪಡೆದರು ಅಂದ್ರೆ ಅದು ಭಾರತೀಯ ಏರ್ಟೆಲ್. ವೆರಿ ಇಂಪಾರ್ಟೆಂಟ್, ಭಾರತೀಯ ಏರ್ಟೆಲ್ ನೆನ್ಪಿಡಿ. ಹಿಂಗೆ ಕೇಳಿದ್ದ 2017ರಲ್ಲಿ, ಇದೇ ತರ ಕೇಳ್ಬಿಡ್ತಾನೆ, ಯಾರಿಗೂ ಗೊತ್ತಿರಂಗಿಲ್ಲ, ಅದು ಯಾವ ಪೇಪರ್ದು ಬರಂಗಿಲ್ಲ, ಯಾವ ಪುಸ್ತಕದಾಗ ಇರಂಗಿಲ್ಲ, ಇಂಥ ಕ್ವಶನ್ ಕೇಳ್ಬಿಡ್ತಾನೆ. ಭಯಂಕರ ಅಡ್ನೇಡಿಕೆ PSC ಕ್ವಶನ್ ಅಂದ್ರೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಹಸನ್ ಡಯಾಬ್ ಯಾವ ದೇಶದ ಪ್ರಧಾನಿ ಅಂದ್ರ, ಲೆಬನಾನ್ ದೇಶದ ಪ್ರಧಾನಿ. FDI ಮಿತಿಯನ್ನ 100ಕ್ಕೆ ಹೆಚ್ಚಿಸಲು ಯಾವ ಭಾರತೀಯ ಟೆಲಿಕಾಂ ಸೇವಾ ಪೂರೈಕೆದಾರರು ಇತ್ತೀಚೆಗೆ ಟೆಲಿಕಾಂ ಇಲಾಖೆಯಿಂದ ಅನುಮೋದನೆಯನ್ನು ಪಡೆದರು ಅಂದ್ರ ಭಾರತೀಯ ಏರ್ಟೆಲ್. ನೆಕ್ಸ್ಟ್ ಹೋಗೋಣ, ಮುಂದೆ ಹೋಗೋಣ. ಎಸ್ ಎಸ್, ಭಾರತದ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಇತ್ತೀಚೆಗೆ ಬಿಡುಗಡೆ ಮಾಡಿದ ಅಧಿಸೂಚನೆಯ ಪ್ರಕಾರ ಯಾವ ದೇಶವನ್ನ ಪರಸ್ಪರ ಭೂಪ್ರದೇಶ ಎಂದು ಘೋಷಿಸಲಾಯಿತು ಅಂತ. ಪರಸ್ಪರ ಅವರೊಂದಿಗೆ ನಾವು ಭೂಪ್ರದೇಶ ಅಂತೇಳಿ ಘೋಷಿಸಲಾಯಿತು. ಭಾರತದ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಇತ್ತೀಚೆಗೆ ಬಿಡುಗಡೆ ಮಾಡಿದಂತ ಅಧಿಸೂಚನೆಯ ಪ್ರಕಾರ ಯಾವ ದೇಶವನ್ನ ಪರಸ್ಪರ ಭೂಪ್ರದೇಶ ಎಂದು ಘೋಷಿಸಲಾಯಿತು ಅಂತಂದ್ರೆ, ಸಂಯುಕ್ತ ಅರಬ ಸಂಸ್ಥಾನ ಅಂತ. ಸರಿಯಾದ ಉತ್ತರ ಸಂಯುಕ್ತ ಅರಬ ಸಂಸ್ಥಾನ, ನೆನ್ಪಿಡಿ, ಅರಬ ಸಂಸ್ಥಾನ. ಭಾರತದ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಇತ್ತೀಚೆಗೆ ಬಿಡುಗಡೆ ಮಾಡಿದ ಅಧಿಸೂಚನೆಯ ಪ್ರಕಾರ ಯಾವ ದೇಶವನ್ನ ಪರಸ್ಪರ ಭೂಪ್ರದೇಶ ಎಂದು ಘೋಷಿಸಲಾಯಿತು ಅಂದ್ರೆ,
ಸಂಯುಕ್ತ ಅರಬ ಸಂಸ್ಥಾನಗಳು. ಹೌದಾ? ಪರಸ್ಪರ ಭೂಪ್ರದೇಶ ಅಂದ್ರೆ ಈ ಅರಬ ಸಂಸ್ಥಾನದೊಂದಿಗೆ ನಾವು ವಿಶಿಷ್ಟವಾಗಿರುವಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳುವ ಸಲುವಾಗಿ ಆ ದೇಶದೊಂದಿಗೆ ಪರಸ್ಪರ ಭೂಪ್ರದೇಶ, ನಮ್ಮಂದ್ರೆ ನೀವು ಇದ್ದೀರಿ ಅನ್ನುವಂಥ ಉದ್ದೇಶಕ್ಕಾಗಿ UEA ಅನ್ನುವಂಥ ದೇಶವನ್ನ, UEA ದೇಶವನ್ನ ನಾವು ಭಾರತದ ಕಾನೂನು ಸಚಿವಾಲಯ ಇತ್ತೀಚೆಗೆ ಬಿಡುಗಡೆ ಮಾಡಿದಂತ ಅಧಿಸೂಚನೆ ಪ್ರಕಾರ ಈ UEA ಅನ್ನುವಂಥ ದೇಶವನ್ನ ನಾವು ಏನ್ ಮಾಡಲಾಯಿತು ಅಂದ್ರೆ ಸೇರ್ಪಡೆ ಮಾಡಿಕೊಳ್ಳಲಾಯಿತು UEA. ಇನ್ನ ಕಾರ್ಬನ್ ಬಹಿರಂಗ ಪಡಿಸುವಿಕೆ ಯೋಜನೆ, ಕಾರ್ಬನ್ ಬಹಿರಂಗ ಪಡಿಸುವಿಕೆ ಯೋಜನೆ CDP, ಭಾರತದ ವಾರ್ಷಿಕ ವರದಿಯಲ್ಲಿ ಭಾರತ ಸ್ಥಾನ ಎಷ್ಟು? ಕಾರ್ಬನ್ ಬಹಿರಂಗ ಪಡಿಸುವಿಕೆ ಯೋಜನೆ ಎಸ್ 5ನೇ ಯೋಜನೆ, ನೆನ್ಪಿಡಿ, ಐದನೇ ಸ್ಥಾನದಲ್ಲಿ ಇದ್ದೇವೆ ನಾವು, ಐದನೇ ಸ್ಥಾನ. ಕಾರ್ಬನ್ ಬಹಿರಂಗ ಪಡಿಸುವಿಕೆ ಯೋಜನೆ ಇದರ ಪ್ರಕಾರ ಭಾರತ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂದ್ರೆ ವಾರ್ಷಿಕವಾಗಿ 5ನೇ ಸ್ಥಾನದಲ್ಲಿ ಕಂಡು ಬರುತ್ತದೆ. ಓಕೆನಾ? ನೆಕ್ಸ್ಟ್ ಹೋಗೋಣ. FDI ಫಿಕ್ಸ್ ರೀ ಮೌನೇಶ್ ಅವರೇ, 100%. ವಿಶ್ವ ಆರ್ಥಿಕ ವೇದಿಕೆ ಕ್ರಿಸ್ಟಲ್ ಪ್ರಶಸ್ತಿ ನೀಡಿ ಇತ್ತೀಚೆಗೆ ಯಾವ ಭಾರತೀಯ ನಟವನ್ನ ಗೌರವಿಸಲಾಯಿತು ಅಂತ? ವಿಶ್ವ ಆರ್ಥಿಕ ವೇದಿಕೆ ಕ್ರಿಸ್ಟಲ್ ಪ್ರಶಸ್ತಿ, ವಿಶ್ವ ಈ ಎಕನಾಮಿಕ್ಸ್ ಪ್ರಪಂಚದಲ್ಲಿ ವಿಶ್ವ ಆರ್ಥಿಕ ವೇದಿಕೆ ಒಂದು ಪ್ರಶಸ್ತಿ ನೀಡುತ್ತ ಸ್ನೇಹಿತರೆ, ಕ್ರಿಸ್ಟಲ್ ಪ್ರಶಸ್ತಿ ಅಂತೇಳಿ. ಆ ಕ್ರಿಸ್ಟಲ್ ಪ್ರಶಸ್ತಿಗೆ ಆಯ್ಕೆ ಆಗಿರುವಂತ ಭಾರತ ದೇಶದ ಮಹಿಳೆ ಯಾರು ಅಂದ್ರೆ ದೀಪಿಕಾ ಪಡುಕೋಣಿ. ಮಂಗಳೂರದ ಮೂಲದವರು ಇವರು, ದೀಪಿಕಾ ಪಡುಕೋಣಿ ಅವರು, ಸಾಕಷ್ಟು ಫಿಲ್ಮ್ಗಳ ಮೂಲಕ ಹಿಟ್ ಆಗಿರುವಂತವರು ದೀಪಿಕಾ ಪಡುಕೋಣಿ. ವಿಶ್ವ ಆರ್ಥಿಕ ವೇದಿಕೆ ಕ್ರಿಸ್ಟಲ್ ಪ್ರಶಸ್ತಿಗೆ ಆಯ್ಕೆ ಆಗಿರುವಂತ ಭಾರತದ ಮಹಿಳೆ ಯಾರಂದ್ರೆ ದೀಪಿಕಾ ಪಡುಕೋಣಿ. ಇನ್ನ ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಮುಖ್ಯಮಂತ್ರಿ ಕಿಸಾನ್, ಅದು ಕಿಸಾಕ್ ಅಂತ ಆಗಿದೆ, ಕಿಸಾನ್ ಅದು, ಮುಖ್ಯಮಂತ್ರಿ ಕಿಸಾನ್ ದುರ್ಘಟನಾ ಕಲ್ಯಾಣ ಯೋಜನೆಗೆ ಆಯ್ಕೆ ಯಾವ ರಾಜ್ಯ ಆಯ್ಕೆ ಆಗಿದೆ ಅಂದ್ರೆ ಅದು ಉತ್ತರ ಪ್ರದೇಶ. ಸರಿಯಾದ ಉತ್ತರ. ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಮುಖ್ಯಮಂತ್ರಿ ಕಿಸಾನ್ ದುರ್ಘಾಟ್ ಕಲ್ಯಾಣ ಯೋಜನೆ, ಅದು ಉತ್ತರ ಪ್ರದೇಶ. ನೆಕ್ಸ್ಟ್ ಸ್ನೇಹಿತರೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಇಸ್ರೋ ಅಂತ ಏನ್ ಕರಿತೀವಲ್ಲ, ಇಸ್ರೋ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಇಸ್ರೋ ಇತ್ತೀಚೆಗೆ ಅನಾವರಣಗೊಳಿಸಿದ ಉಮಾಯನ್ ರೋಬೋಟ್ನ ಹೆಸರೇನು? ಉಮಾಯನ್ ರೋಬೋಟ್ನ ಹೆಸರೇನು ಅಂದ್ರ ಇಲ್ಲಿ ಗಗನ ಮಿತ್ರ ಅಂತ ಕೊಟ್ಟಿದ್ದಾರೆ, ವಾಯು ಮಿತ್ರ ಅಂತ ಕೊಟ್ಟಿದ್ದಾರೆ, ಮಾನವ ಮಿತ್ರ ಅಂತ ಕೊಟ್ಟಿದ್ದಾರೆ, ವ್ಯೂಮ ಮಿತ್ರ ಸರಿಯಾದ ಉತ್ತರ. ಇತ್ತೀಚೆಗೆ ಪೇಪರ್ ಅಲ್ಲಿ ಸಾಕಷ್ಟು ಇದು ಸುದ್ದಿ ಆಗಿತ್ತು. ವ್ಯೂಮ ಮಿತ್ರ ಸರಿಯಾದ ಉತ್ತರ. ವ್ಯೂಮ ಮಿತ್ರ. ನೆಕ್ಸ್ಟ್ ಹೊಸದಾಗಿ ರೂಪುಗೊಂಡ ಏನಿಲ್ಲ, ಯಾಕೆ ಬ್ರೇಕ್ ಆಗ್ತದೋ, ಬ್ರೇಕ್ ಆಗತ್ತ ಮತ್ತ ಅಯ್ಯಪ್ಪೋ ದೇವ್ರೆ, ಯಾವ ನಿಂಬಲ್ಲಿ ಟವರ್ ಸರಿಯಲ್ಲ, ನಾ ಕರೆಕ್ಟ್ ಅದೆಲ್ಲ ಸುಮ್ ಕೇಳಿ ಪಾಠ ಇಲ್ಲ, ಸುಮ್ ನಾನು ಎದಿ ಓಡಿಸ್ಲಕ್ ಹೋಗ್ಬೇಡ್ರಿ ನೀವು. ಎಸ್ ಪಾಠ ಕೇಳಿ ಸುಮ್, ನಿಮ್ ಟವರ್ ನಾ ಟವರ್ ಕೇಳಕ್ಕೋತೀನಿ, ಸುಮ್ ಪಾಠ ಕೇಳ್ರಿ. ಹೊಸದಾಗಿ ರೂಪುಗೊಂಡ ಕೇಂದ್ರಾಡಳಿತ ಪ್ರದೇಶವಾದ ದಾದ್ರಾ ನಗರ ಹವೇಲಿ. ಸ್ನೇಹಿತರೆ, ನಾಳೆ ತಾರೀಕೆಷ್ಟು? ನಾಳೆ 25, ನಾಡ್ದು 26. 26ನೇ ತಾರೀಕು ಇಷ್ಟಿದ 9 ಕೇಂದ್ರಾಡಳಿತ ಪ್ರದೇಶಗಳಿದ್ದು, ಇನ್ನು ಮುಂದೆ 8 ಕೇಂದ್ರಾಡಳಿತ ಪ್ರದೇಶಗಳಾಗ್ತವೆ. ಇಷ್ಟಿದ 9 ಕೇಂದ್ರಾಡಳಿತ ಪ್ರದೇಶಗಳಿದ್ದು, ಇನ್ನು ಮುಂದೆ 8 ಕೇಂದ್ರಾಡಳಿತ ಪ್ರದೇಶಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. ಆ 8 ಕೇಂದ್ರಾಡಳಿತ, ಹೊಸದಾಗಿ ರೂಪುಗೊಂಡ ಕೇಂದ್ರಾಡಳಿತ ಪ್ರದೇಶವಾದ ದಾದ್ರಾ ಮತ್ತು ನಗರ್ ಹವೇಲಿ ಮತ್ತು ದಿಯು ದಮನ್, ಇದರ ರಾಜಧಾನಿ ಯಾವುದಂದ್ರ ದಮನ್. ದಾದ್ರಾ ನಗರ ಹವೇಲಿ ಮತ್ತು ದಿಯು ದಮನ್ ಒಂದಾಗ್ತಾ ಇದ್ದಾವೆ. ನಾಳೆ 26ನೇ ತಾರೀಕು, ಜನವರಿ 26ನೇ ತಾರೀಕು 9 ಕೇಂದ್ರಾಡಳಿತ ಪ್ರದೇಶಗಳಿದ್ದುದು ಕೇವಲ 8 ಕೇಂದ್ರಾಡಳಿತ ಪ್ರದೇಶ ಆಗಿ ಪರಿವರ್ತನೆ ಆಗ್ತಾ ಇದ್ದಾವೆ. ಆ ಸಲುವಾಗಿ ಹೊಸದಾಗಿ ರೂಪುಗೊಂಡ ಕೇಂದ್ರಾಡಳಿತ ಪ್ರದೇಶವಾದ ದಾದ್ರಾ ನಗರ ಹವೇಲಿ ಅವರು ದಮನ್ ಡ್ಯೂ ರಾಜಧಾನಿ ಯಾವ್ದೊಂದು ಕ್ವಶನ್ ಕೇಳಿದ್ರೆ ದಮನ್ ಅನ್ನುವಂಥದ್ದು. ಸರಿಯಾದ ಉತ್ತರ ದಮನ್. ಎಸ್, ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇತ್ತೀಚೆಗೆ ಅತಿ ಹೆಚ್ಚು ಪ್ರಶ್ನೆ ಆಗುವಂಥದ್ದು. ಭಾರತದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್,
ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕರಿತೀವಿ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್, ಇದು 1959 ಸ್ಥಾಪನೆಯಾಗಿರುವಂಥದ್ದು. ಇದು ಭಾರತ ದೇಶದ ಒಂದು ಮಹಾರತ್ನ, ಭಾರತ ದೇಶದ ಮಹಾರತ್ನ, ಭಾರತ ದೇಶದ ಮಹಾರತ್ನ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್. ಶಿವರಾಜ, ನೀ ನಾಳೆ ಅಟೆಂಡ್ ಅಲ್ಲ ಬಿಡು, ಇವತ್ತೊಂದು ದಿನ ಆರಾಮ್ ಮಕ್ಕೋನಿ. ಶಿವರಾಜ, ಅಯ್ಯೋ ಬ್ರೇಕ್ ಆಗಲಾರದ್ರು ಕೇಳಿ, ಪಾಠ ಕೇಳಿ, ನೀ ಆರಾಮಿರು. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ 1959 ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್. ಭಾರತದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ IOCL ಇತ್ತೀಚೆಗೆ ಯಾವ ದೇಶದ ಪೆಟ್ರೋಲಿಯಂ ಪ್ರಾಧಿಕಾರ ಪ್ರಾಧಿಕಾರಕ್ಕೆ ಸಹಾಯ ಮಾಡುವ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಅಂತ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಏನು ಅಂತಂದ್ರೆ ಈ ಒಪೆಕ್ ರಾಷ್ಟ್ರಗಳು ಅಂತ ಕರಿತೀವಿ, ಒಪೆಕ್ ರಾಷ್ಟ್ರಗಳು, ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಂಗ್ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಅಂತ ಕರಿತೀವಿ ಒಪೆಕ್ ರಾಷ್ಟ್ರಗಳು. ಹೇಳ್ತೀನಿ ಮೌನೇಶ್, ಆಗುಂಬೆ ಬಗ್ಗೆ ಹೇಳ್ತೀನಿ, ಕಾಳಿಂಗ ಸರಪುಗಳು ಬರ್ತವೆ, ಆಮೇಲೆ ಹೇಳ್ತೀನಿ. ಒಪೆಕ್ ರಾಷ್ಟ್ರಗಳು, ಒಪೆಕ್ ರಾಷ್ಟ್ರಗಳ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಆಸ್ಟ್ರಿಯಾ ದೇಶದ ವಿಯೆನ್ನಾದಲ್ಲಿದೆ. ಆಸ್ಟ್ರಿಯಾ ದೇಶದ ವಿಯೆನ್ನಾ ಒಪೆಕ್ ರಾಷ್ಟ್ರಗಳ ಕೇಂದ್ರ ಕಚೇರಿ, ಆಸ್ಟ್ರಿಯಾ ದೇಶದ ವಿಯೆನ್ನಾ. 14 ಸದಸ್ಯ ರಾಷ್ಟ್ರಗಳು ಕಂಡು ಬರ್ತವೆ ಒಪೆಕ್ ರಾಷ್ಟ್ರಗಳಲ್ಲಿ, 14 ಸದಸ್ಯ ರಾಷ್ಟ್ರಗಳು. ಓಕೆನಾ? ಹಾಗಾದರೆ ಭಾರತದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ IOCL ಇತ್ತೀಚೆಗೆ ಯಾವ ದೇಶದ ಪೆಟ್ರೋಲಿಯಂ ಪ್ರಾಧಿಕಾರಕ್ಕೆ ಸಹಾಯ ಮಾಡುವ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಅಂದ್ರೆ ಘಾನಾ ದೇಶ. ನೆನ್ಪಿಡಿ, ಘಾನಾ, ಘಾನಾ. ಎಸ್, ಆರಂಭದಲ್ಲಿ 15 ದೇಶಗಳಿದ್ದು ಶಿವರಾಜ್ಗೆ, ಪ್ರೆಸೆಂಟ್ 4 ದೇಶಗಳದಾವೆ. ಓಕೆನಾ? ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ, ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಮತ್ತು ಉಕ್ಕಿನ ಸಚಿವರು ಯಾವ ಭಾರತೀಯ ಪ್ಯೂಜು ನೌಕರಿಗಾಗಿ ಸರ್ವಿಸ್ ಎಂಬ ಸ್ವಯಂ ಸೇವಕ ಯೋಜನೆಯನ್ನು ಇತ್ತೀಚೆಗೆ ಪ್ರಾರಂಭಿಸಿದ್ರು ಅಂತ ಕೇಳ್ತಾನೆ. ವೆರಿ ಇಂಪಾರ್ಟೆಂಟ್ ಇದು ಕೂಡ. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಕರಿತೀವಿ, SAIL. ಕೇಂದ್ರ ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಉಕ್ಕಿನ ಸಚಿವರು ಯಾವ ಭಾರತೀಯ PSU ನೌಕರಿಗಾಗಿ ಸರ್ವಿಸ್ ಎಂಬ ಸ್ವಯಂ ಸೇವಕ ಯೋಜನೆಯನ್ನು ಇತ್ತೀಚೆಗೆ ಪ್ರಾರಂಭ ಮಾಡಿದ್ರು ಅಂತಂದ್ರೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಇದು ಕೋಲ್ ಇಂಡಿಯಾ ಲಿಮಿಟೆಡ್ ಅಂತ ಕರಿತೀವಿ. ಇದು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಇದು ಎನ್ಟಿಪಿಸಿ. ಇದು ಯಾವ್ದಂದ್ರ BHEL, ಭಾರತ್ ಹೆವಿ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅಂತ ಕರಿತೀವಿ. ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಕೋಲ್ ಇಂಡಿಯಾ ಲಿಮಿಟೆಡ್. ಇವೆಲ್ಲ ಭಾರತ ದೇಶದ ಮಹಾರತ್ನಗಳೇ. ಒಂದ್ಸರಿ ಮಹಾರತ್ನಗಳು ಹೇಳ್ಬಿಡ್ತೀನಿ ನೋಡಿ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ಓಕೆನಾ? ಗ್ಯಾಸ್ ಅಥಾರಿಟಿ ಆಫ್ ಸಾರಿ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್, ಭಾರತ್ ಹೆವಿ ಎಲೆಕ್ಟ್ರಾನಿಕ್ ಲಿಮಿಟೆಡ್, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್, ಓಕೆನಾ, ಕೋಲ್ ಇಂಡಿಯಾ ಲಿಮಿಟೆಡ್, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಪವರ್ ಗ್ರಿಡ್ PGCIL, ಪವರ್ ಗ್ರಿಡ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್. ಪ್ರಸ್ತುತ ಭಾರತ ದೇಶದಲ್ಲಿ ಒಟ್ಟು 10 ಮಹಾರತ್ನಗಳಿವೆ. 10 ಮಹಾರತ್ನಗಳು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್, ಭಾರತ್ ಹೆವಿ ಎಲೆಕ್ಟ್ರಾನಿಕ್ ಲಿಮಿಟೆಡ್, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್, ಕೋಲ್ ಇಂಡಿಯಾ ಲಿಮಿಟೆಡ್, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಪವರ್ ಗ್ರಿಡ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್. ಇತ್ತೀಚೆಗೆ ಭಾರತ ದೇಶದಲ್ಲಿ 2 ಮಹಾರತ್ನಗಳು ಎಕ್ಸ್ಟ್ರಾ ಸೇರ್ಪಡೆ ಆಗಿರುವಂತದ್ದು PGCIL ಅಂತ ಕರಿತೀವಿ. ಕೇಂದ್ರ ಕಚೇರಿ ಒಂದು ಹೇಳ್ಬಿಡ್ತೀನಿ ಸ್ನೇಹಿತರೆ, ಇದು ನವದೆಹಲಿ, ಇದು ನ್ಯೂ ಡೆಲ್ಲಿಯಲ್ಲಿದೆ, ಇದು ಸಹ ನ್ಯೂ ಡೆಲ್ಲಿಯಲ್ಲಿದೆ, ಇದು ಸಹ ನ್ಯೂ ಡೆಲ್ಲಿಯಲ್ಲಿದೆ ಪ್ರೆಸೆಂಟ್, ಇದು ಸಹ ನ್ಯೂ ಡೆಲ್ಲಿಯಲ್ಲಿದೆ, ಇದು ಸಹ ನ್ಯೂ ಡೆಲ್ಲಿಯಲ್ಲಿದೆ,
ಇದು ಕಲ್ಕತ್ತಾದಲ್ಲಿ ಇದೆ, ಕಲ್ಕತ್ತಾದಲ್ಲಿ ಇದೆ. ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಇದು ನ್ಯೂ ಡೆಲ್ಲಿಯಲ್ಲಿ ಇದೆ. ಬಿ ಪಿ ಸಿ ಎಲ್ ಎಲ್ಲಿದೆ ಅಂತಂದ್ರೆ, ಬಿ ಪಿ ಸಿ ಎಲ್ ಎಸ್ ಪಿ ಜಿ ಸಿ ಎಲ್ ಒಂದು ಸೇರ್ಪಡೆ ಆಗಿದೆ. ಪಿ ಜಿ ಸಿ ಎಲ್ ಬಿ ಪಿ ಸಿ ಎಲ್ ಎಲ್ಲಿದೆ ಅಂದ್ರೆ ಮುಂಬೈದಲ್ಲಿದೆ. ಇನ್ನೊಂದು ಪಿ ಜಿ ಸಿ ಎಲ್ ಎಲ್ಲಿದೆ ಅಂದ್ರೆ ಗುರುಗ್ರಾಮದಲ್ಲಿದೆ, ಗುರುಗ್ರಾಮ್. ಎಚ್ ಪಿ ಸಿ ಎಲ್ ಒಂದು ಸೇರ್ಪಡೆ ಆಗಿದೆ ಇತ್ತೀಚೆಗೆ, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ. ಓಕೆನಾ, ಎಚ್ ಪಿ ಸಿ ಎಲ್ ಇದು ಎಲ್ಲಿದೆ ಅಂದ್ರೆ ಮುಂಬೈದಲ್ಲಿ ಕಂಡು ಬರ್ತದೆ. ಇದು ಬಿ ಪಿ ಸಿ ಎಲ್ ಆದ್ರೆ ಇದು ಎಚ್ ಪಿ ಸಿ ಎಲ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಕೇಳಿ, ಪಾಠ ಕೇಳಿ. ಮುಂದೆ ಹೋಗೋಣ, ಮುಂದೆ ಹೋಗೋಣ. ಸಾಕ? ಎಸ್. ಇದು ನೋಟ್ಸ್ ಬೇಕಾದ್ರೆ ನನ್ನ ಟೆಲಿಗ್ರಾಮ್ ಚಾನೆಲ್ ಗ್ರೂಪ್ ನಲ್ಲಿ ಇದೆ, ಎಸ್ ಬಿ ಜಿಯೋಗ್ರಫಿ. ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ನೀಟಾಗಿ ಬರ್ಕೊಂಬಿಡಿ. ಇದು ನೋಟ್ಸ್ ಏನಾದ್ರೂ ಬೇಕಾದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಬೋತ್ ಮೀಡಿಯಂ ಅದಲ್ಲಿ ಇದೆ. ಮೌನೇಶ್ ಹೋಗಾರ ಅವರೇ, ನಿಮ್ ಇಂಗ್ಲಿಷ್ ಮೀಡಿಯಂದಲ್ಲಿ ನೋಟ್ಸ್ ಇದೆ ಮೌನೇಶ್ ಅವರು. ಮುಂದೆ ಹೋಗೋಣ. ಇವತ್ತಿನ ಜಿಲ್ಲೆ ಯಾವುದಂದ್ರೆ ಬಳ್ಳಾರಿ ಜಿಲ್ಲೆ. ನಿನ್ನೆ ನಾನು ಹೇಳ್ತಾ ಇದ್ದೆ ನಿಮಗೆ ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ಜಿಲ್ಲೆ. ಬಳ್ಳಾರಿ ನೇರವಾದ ಪ್ರಶ್ನೆ ಕೇಳ್ತಾನೆ. ಕರ್ನಾಟಕ ರಾಜ್ಯದಲ್ಲಿ, ನಮ್ ಜಿಯೋಗ್ರಫಿಕಲ್ ಪ್ರಕಾರ ಮಾತಾಡಿ ಮುಂದೆ ಹೋಗೋಣ. ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಕಬ್ಬಿಣ ಹೊಂದಿರುವಂತ ಜಿಲ್ಲೆ, ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಅತಿ ಹೆಚ್ಚು ಕಬ್ಬಿಣ ಉತ್ಪಾದನೆ ಮಾಡುವಂತ ಜಿಲ್ಲೆ ಅಂದ್ರೆ ಬಳ್ಳಾರಿ. ಕಬ್ಬಿಣ ಭೂಮಿಯ ಮೇಲೆ ಮಾನವ ಆವಿಷ್ಕಾರ ಮಾಡಿದ ಲೋಹ ಅಂದ್ರೆ ಚಿನ್ನ. ಭೂಮಿಯ ಮೇಲೆ ಪಾಠ ಕೇಳಿ, ಸುಮ್ಮನೆ ಪಾಠ ಕೇಳಿ, ಸುಮ್ ಪಾಠ ಕೇಳ, ಏನ್ ಹೇಳ್ತೀನಿ ನೋಟ್ಸ್ ಮಾಡ್ಕೊಳ್ಳಿ, ಸುಮ್ ಕೇಳಿ, ನೀವು ಪಾಠ ಕೇಳಿ. ಎಸ್, ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಕಬ್ಬಿಣ ಹೊಂದಿರುವಂತ ಜಿಲ್ಲೆ ಯಾವ್ದಂದ್ರೆ ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ಜಿಲ್ಲೆ. ಆ ಬಳ್ಳಾರಿ ಜಿಲ್ಲೆ ಇದನ್ನ ಪ್ರಥಮ ವಲಯ ಅಂತ ಘೋಷಣೆ ಮಾಡಿದ್ದೇವೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರುವಂತ ಪ್ರಧಾನವಾಗಿರುವಂತ, ಎಸ್ ಸ್ಲೋ ಹೇಳ್ತೇನೆ, ಕಬ್ಬಿಣಕ್ಕೆ ಫೇಮಸ್ ಆಗಿರುವಂತ ಜಿಲ್ಲೆ ಅಂದ್ರೆ ಬಳ್ಳಾರಿ. ಕಬ್ಬಿಣದಲ್ಲಿ ಅದು ಯಾವ ಸ್ಥಳ ಅಂದ್ರೆ ದೋಣಿಮಲೈ ಬೆಟ್ಟಗಳು, ದೋಣಿಮಲೈ ಬೆಟ್ಟಗಳು. ಇದರ ಮೇಲೆ ನೇರವಾದ ಪ್ರಶ್ನೆ ಕೇಳಿದ್ದಾನೆ, 2017 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದಂತ ಪ್ರಶ್ನೆ. ಇಎಸ್ಐ ದೋಣಿಮಲೈ ಬೆಟ್ಟಗಳು, ದೋಣಿಮಲೈ, ದೋಣಿಮಲೈ, ದೋಣಿಮಲೈ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ದೋಣಿಮಲೈ, ಇದು ಕಬ್ಬಿಣಕ್ಕೆ ಫೇಮಸ್ ಆಗಿರುವಂತದ್ದು. ದೋಣಿಮಲೈ ಬೆಟ್ಟಗಳು, ವಿಭೂತಿ ಗುಡ್ಡ, ವಿಭೂತಿ ಗುಡ್ಡ, ದೋಣಿಮಲೈ ಬೆಟ್ಟಗಳು, ವಿಭೂತಿ ಗುಡ್ಡ ಫೇಮಸ್. ಕುಮಾರಸ್ವಾಮಿ ಬೆಟ್ಟ, ಕುಮಾರಸ್ವಾಮಿ ಬೆಟ್ಟ, ಕುಮಾರಸ್ವಾಮಿ ಬೆಟ್ಟ, ದೋಣಿಮಲೈ, ವಿಭೂತಿ ಗುಡ್ಡ, ಕುಮಾರಸ್ವಾಮಿ ಬೆಟ್ಟ, ಕುಮಾರಸ್ವಾಮಿ ಬೆಟ್ಟ, ಕುಮಾರಸ್ವಾಮಿ ಬೆಟ್ಟ ಫೇಮಸ್ ಇಲ್ಲಿ, ಎಲ್ಲಿ? ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರುವುದು. ಸಂಡೂರು, 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 ದೋಣಿಮಲೈ, ವಿಭೂತಿ ಗುಡ್ಡ, ಕುಮಾರಸ್ವಾಮಿ ಬೆಟ್ಟ, ಸಂಡೂರು ಫೇಮಸ್ ಇವೆಲ್ಲ. ಏನು ಅಂದ್ರೆ ಕಬ್ಬಿಣಕ್ಕೆ ಕರ್ನಾಟಕ ರಾಜ್ಯದಲ್ಲಿ, ಕರ್ನಾಟಕದ ಮೊದಲ ಕಬ್ಬಿಣ ನಿಕ್ಷೇಪ ಯಾವುದು? ಸಮಾಧಾನ ಪಾಠ ಕೇಳಿ. ಈ ಜಾಯ್ನ್ ಆಗತ್ರಿ ಎಷ್ಟೋ ಜನ, ಸಮಾಧಾನ ಕೇಳಿ. ಒಂದು ಅರ್ಧ ತಾಸು, ಒಂದ್ ತಾಸು ನನ್ನ ಸಲುವಾಗಿ ಕೇಳಿ, ನಿಮ್ಗೆ ಯಾವುದು ಇದು ಮಾಡಂಗಿಲ್ಲ. ಎಸ್, ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಕಬ್ಬಿಣದ ನಿಕ್ಷೇಪ ಅಂದ್ರೆ 1927 ಕೆಮ್ಮನಗುಂಡಿ, ಕೆಮ್ಮನಗುಂಡಿ, ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮನಗುಂಡಿ. ಇದು ರಾಜ್ಯದ ಮೊಟ್ಟ ಮೊದಲ ಕಬ್ಬಿಣದ ನಿಕ್ಷೇಪ, ರಾಜ್ಯದ ಮೊಟ್ಟ ಮೊದಲ ಕಬ್ಬಿಣದ ನಿಕ್ಷೇಪ ಯಾವ್ದಂದ್ರ ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮನಗುಂಡಿ. ಹಾಗಾದ್ರೆ ದೋಣಿಮಲೈ ಬೆಟ್ಟಗಳು, ವಿಭೂತಿ ಗುಡ್ಡ, ಕುಮಾರಸ್ವಾಮಿ ಬೆಟ್ಟ, ಸಂಡೂರು, ರಾಮದುರ್ಗ, ರಾಮದುರ್ಗ, ಇವೆಲ್ಲ ಏನು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್, ಅದು ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಕಬ್ಬಿಣ ಉತ್ಪಾದನೆ ಮಾಡುವಂತ ಜಿಲ್ಲೆ ಬಳ್ಳಾರಿ. ಹಾಗಾದ್ರೆ ಈ ಬಳ್ಳಾರಿಯ ಕಬ್ಬಿಣವನ್ನು ಬಳಸಿಕೊಂಡು 2000 ಪ್ರಾರಂಭವಾಗಿರುವಂತ
ನಾವು ಜಿಂದಾಲ್ ವಿಜಯನಗರ ಉಕ್ಕು ಕಬ್ಬಿಣ ಕಾರ್ಖಾನೆ ಅಂತ ಕರಿತೀವಿ. ಜಿಂದಾಲ್ ವಿಜಯನಗರ ಉಕ್ಕು ಕಬ್ಬಿಣ ಕಾರ್ಖಾನೆ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಉಕ್ಕು ಕಬ್ಬಿಣ ಉತ್ಪಾದನೆ ಮಾಡುವಂತ ಸಂಸ್ಥೆ. ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಉಕ್ಕು ಮತ್ತು ಕಬ್ಬಿಣ ಉತ್ಪಾದನೆ ಮಾಡುವಂತ ಸಂಸ್ಥೆಯನ್ನು ಸಂಸ್ಥೆ. ಎಸ್ ಇಲ್ಲ ಇವರೇ ರಾಮದುರ್ಗ ಅನ್ನುವಂಥ ಮೌನೇಶ್ವರೇ ಇಲ್ಲೊಂದು ಬರ್ತಾ ತಾಲೂಕು, ಅದು ತಾಲೂಕ ಪ್ಲೇಸ್, ಬಟ್ ರಾಮದುರ್ಗ ಅನ್ನುವಂಥದ್ದು ಈ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಕಬ್ಬಿಣದ ನಿಕ್ಷೇಪ ಇದೆ. ಓಕೆನಾ ಮೌನೇಶ್ವರೇ. ಜಿಂದಾಲ್ ವಿಜಯನಗರ ಉಕ್ಕು ಕಬ್ಬಿಣ ಕಾರ್ಖಾನೆ ಇದು ಅತ್ಯಾಧುನಿಕವಾಗಿರುವಂತ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದಲ್ಲಿಯೇ ಹೈಯೆಸ್ಟ್ ಉಕ್ಕು ಮತ್ತು ಕಬ್ಬಿಣ ಉತ್ಪಾದನೆ ಮಾಡುವಂತ ಸಂಸ್ಥೆ. ಅದು ಎಂಥದ್ದು ಅಂದ್ರೆ ಕೊರೆಕ್ಸ್ ಪ್ರಮಾಣದ ಉಕ್ಕು ಕಬ್ಬಿಣ ಉತ್ಪಾದನೆ ಮಾಡುವಂತ ಸಂಸ್ಥೆ ಜಿಂದಾಲ್ ವಿಜಯನಗರ ಉಕ್ಕು ಕಬ್ಬಿಣ ಕಾರ್ಖಾನೆ. ಜಿಂದಾಲ್ ವಿಜಯನಗರ ಉಕ್ಕು ಕಬ್ಬಿಣ ಕಾರ್ಖಾನೆ ಕೊರೆಕ್ಸ್ ಪ್ರಮಾಣದ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡು ಉಕ್ಕು ಕಬ್ಬಿಣ ಕಾರ್ಖಾನೆಗಳಿದ್ದು 1923ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ, ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಯಾವುದಂದ್ರ ವಿಸ್ಕೋ ವಿಶ್ವೇಶ್ವರಯ್ಯ ಉಕ್ಕು ಕಬ್ಬಿಣ ಕಾರ್ಖಾನೆ ಅಂತ ಕರಿತೀವಿ. ಅದರ ಮೊದಲ ಹೆಸರು ಭದ್ರಾವತಿ ಉಕ್ಕು ಕಬ್ಬಿಣ ಕಾರ್ಖಾನೆ. ಕೊರೆಕ್ಸ್ ಅಂದ್ರೆ ಏನು? ಪ್ರಕಾಶ್ ತಗ್ಗಿನಮಠ ಅವರೇ, ಕೊರೆಕ್ಸ್ ಅಂದ್ರ ತುಕ್ಕು ಹಿಡಿಯಂಗಿಲ್ಲ, ಅದು ತುಕ್ಕು ಹಿಡಿಯಂಗಿಲ್ಲ. ಕೊರೆಕ್ಸ್ ಅಂದ್ರೆ ತುಕ್ಕು ಹಿಡಿಯಂಗಿಲ್ಲ. ಅಂತ ಒಂದು ವಿಶಿಷ್ಟ, ಭಾರತ ದೇಶದಲ್ಲಿ ತುಕ್ಕು ರಹಿತವಾದ ಕಬ್ಬಿಣ ತಯಾರು ಮಾಡಿದ ಒಂದು ಮನೆತನ ಇದೆ. ಭಾರತದಲ್ಲಿ ತುಕ್ಕು ರಹಿತವಾದ ಕಬ್ಬಿಣ ಉತ್ಪಾದನೆ ಮಾಡುವಂತ ಮನೆತನ ಯಾವುದಂದ್ರ ಗುಪ್ತ ಸಾಮ್ರಾಜ್ಯ ಅಂತ. ಗುಪ್ತ ಸಾಮ್ರಾಜ್ಯದಲ್ಲಿ ಒಂದು ಶಾಸನ ಇದೆ, ಮೊಹರಾಲಿ ಸ್ತಂಭ ಶಾಸನ ಅಂತ. ಮೊಹರಾಲಿ ಸ್ತಂಭ ಶಾಸನ 23.8 ಅಡಿ ಎತ್ತರವಾಗಿದೆ, 6,000 ಕೆಜಿಯಿಂದ ಕೂಡಿದಂತ ಶಾಸನ ಅದು. ಮೊಹರಾಲಿ ಸ್ತಂಭ ಶಾಸನ 23.8 ಅಡಿ ಎತ್ತರವಾಗಿದ್ದು 6,000 ಕೆಜಿಯಿಂದ ಕೂಡಿದಂತ ಶಾಸನ. 6,000 ಅಂದು ನಿರ್ಮಾಣ ಮಾಡಿದಂಥದ್ದು. ಯಾವಾಗ ಅಂದ್ರೆ ಕ್ರಿಸ್ತ ಶಕ 400ರಲ್ಲಿ, ಸುಮಾರು 1600 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದಂತಹ ಶಾಸನ. ಇವತ್ತಿಗೂ ತುಕ್ಕಿಡದಲ್ಲ ಅಂದ್ರೆ ಅದು ಎಷ್ಟು ಅದ್ಭುತವಾಗಿರುವಂತ ಒಂದು ಕಬ್ಬಿಣ ತಯಾರು ಮಾಡಿರಬಹುದು, ವಿಚಾರ ಮಾಡ್ರಿ. ಎಸ್ ಎಕ್ಸಲೆಂಟ್. ಕುತುಬ್ ಮಿನಾರ್ ಬಳಿ ಇದೆ, ದೆಹಲಿಯ ಕುತುಬ್ ಮಿನಾರ್ ಬಳಿ ಕಂಡು ಬರ್ತದೆ. ಸುಮಾರು 1600 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದಂತ ಕಬ್ಬಿಣ ಇವತ್ತಿಗೂ ತುಕ್ಕಿಡದಲ್ಲ ಅಂದ್ರೆ ಎಂತ ಕಬ್ಬಿಣ ನಿರ್ಮಾಣ ಮಾಡಿರ್ಬೋದು. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಕೊರೆಕ್ಸ್ ಅಂತ ಕರಿತೀವಿ. ಕೊರೆಕ್ಸ್ ಮಾದರಿಯ ಕಬ್ಬಿಣ ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾದ್ರೆ ಜಿಂದಾಲ್ ವಿಜಯನಗರ ಉಕ್ಕು ಕಬ್ಬಿಣ ಕಾರ್ಖಾನೆ ಇರೋದು ಎಲ್ಲಿ ಅಂದ್ರೆ ಬಳ್ಳಾರಿಯಲ್ಲಿ ಕಂಡು ಬರ್ತದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಬಳ್ಳಾರಿ ವಿಶೇಷ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಮ್ಯಾಂಗನೀಸ್ ಉತ್ಪಾದನೆ ಮಾಡುವಂತ ಜಿಲ್ಲೆ. ಮ್ಯಾಂಗನೀಸ್ ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಮ್ಯಾಂಗನೀಸ್ ಉತ್ಪಾದನೆ ಮಾಡುವ ಜಿಲ್ಲೆ ಯಾವುದಂದ್ರೆ ಬಳ್ಳಾರಿ. ಮ್ಯಾಂಗನೀಸ್ ಅನ್ನುವಂಥದ್ದು ಒಂದು ವಿಶೇಷವಾದಂತ ಮಿಶ್ರ ಲೋಹ ಅಂತ ಕರಿತೀವಿ. ಮಿಶ್ರ ಲೋಹ ಮ್ಯಾಂಗನೀಸ್. ಆ ಮ್ಯಾಂಗನೀಸ್ ದಲ್ಲಿ ಅತ್ಯಂತ ಪ್ರಸಿದ್ಧವಾದ ಅದಿರು ಯಾವುದಂದ್ರ ಸೈಲೋಮೆಲಾನ್ ಅನ್ನುವಂತ ಒಂದು ವಿಶಿಷ್ಟವಾಗಿರುವಂತ ಅದಿರನ್ನ ಬಳಸಿಕೊಂಡು ಸೈಲೋಮೆಲಾನ್. ಅದರ 4 ತರದ ಅದಿರುಗಳು ಬರ್ತವೆ. ಸೈಲೋಮೆಲಾನ್, ಫೆರ್ಲ್ ಸೈಟ, ಹಾಲಂ ಡೈಟ ಅಂತ ಅದಿರುಗಳು ಬರ್ತವೆ. ಫೆರ್ಲ್ ಸೈಟ, ಹಾಲಂ ಡೈಟ ಅಂತೇಳಿ ಅದರಾಗ ಯಾವುದು ಅಂತಂದ್ರ ಸೈಲೋಮೆಲಾನ್. ನಮ್ಮ ಬಳ್ಳಾರಿ ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಬಳ್ಳಾರಿಯಲ್ಲಿ ಸೈಲೋಮೆಲಾನ್ ಅನ್ನುವಂತ ಅದಿರು ಕಂಡು ಬರ್ತದೆ. ಅದು ಯಾವ್ದಂದ್ರ ಮ್ಯಾಂಗನೀಸ್, ಕಬ್ಬಿಣದ ಮಿಶ್ರ ಲೋಹ ಅಂತ ಕರೀತಾರೆ. ಸೇಮ್ ಕಬ್ಬಿಣ ನೋಡಿದಂಗ ಅನಿಸ್ತದೆ. ಇದು ಮ್ಯಾಂಗನೀಸ್ ಯಾವ ಬಂದರದ ಮೂಲಕ ರಫ್ತು ಮಾಡ್ತಿದ್ರು? ಬಳ್ಳಾರಿ ಗಣಿದಣಿಗಳು ಈ ಮ್ಯಾಂಗನೀಸ್ ಅನ್ನ ಯಾವ ಬಂದರದ ಮೂಲಕ? ಎಕ್ಸಲೆಂಟ್ ಆಕಾಶ, ಸಂತೋಷ್, ಕಾರವಾರ ಅಲ್ಲ, ಸಂತೋಷ. ಎಕ್ಸಲೆಂಟ್. ಮಂಗಳೂರಲ್ಲ, ವಿಶ್ವ ತಪ್ಪಳಗತಿ ಅನಿಲ. ಮೌನೇಶ್ ಹುಗಾರ್ ಅವರೇ 100% ರೈಟ್. ಸರಿಯಾದ ಉತ್ತರ ಬೇಲಿಕೇರಿ ಬಂದರದ ಮೂಲಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಬೇಲಿಕೇರಿ ಬಂದರದ ಮೂಲಕ ಅತಿ ಹೆಚ್ಚು ಮ್ಯಾಂಗನೀಸ್ ಅನ್ನು ರಫ್ತು ಮಾಡಲಾಗುತ್ತಿತ್ತು ಅಂತ. ಮ್ಯಾಂಗನೀಸ್ ಕರ್ನಾಟಕ ರಾಜ್ಯದಿಂದ ಸಾಗರಮಾಲಾ ಯೋಜನೆ ಒಳಪಟ್ಟಂತ ಏಕೈಕ ಬಂದರ ಅಂದ್ರೆ ಬೇಲಿಕೇರಿ. ಸಾಗರಮಾಲಾ ಯೋಜನೆಯಿಂದ ಒಳಪಟ್ಟಂತ ಏಕೈಕ ಬಂದರ ಅಂದ್ರೆ ಅದು ಬೇಲಿಕೇರಿ. ಎಕ್ಸಲೆಂಟ್. 2017 FDA. ಅಷ್ಟೇ ಅಲ್ಲದ ಮೌನೇಶ್, 2019 ಸಿವಿಲ್ PSI ಕೇಳಾನು ಬೇಲಿಕೇರಿ ಬಂದರ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ದ. ಫೇಮಸ್. 2019 ಬೇಲಿಕೇರಿ ಮ್ಯಾಂಗನೀಸ್ ಗರಿಷ್ಠ ಪ್ರಮಾಣದಲ್ಲಿ
ಮ್ಯಾಂಗನೀಸ್ ಅನ್ನ ರಫ್ತು ಮಾಡುವಂತ ಬಂದರ ಯಾವ್ದಂದ್ರ ಅದು ಬೇಲಿಕೇರಿ. ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಮ್ಯಾಂಗನೀಸ್ ಹೊಂದಿರುವಂತ ಜಿಲ್ಲೆ ಯಾವ್ದಂದ್ರ ಬಳ್ಳಾರಿ. ಇನ್ನು ಬಳ್ಳಾರಿ ಜಿಲ್ಲೆಯ ಬಗ್ಗೆ ಬಂದಾಗ ಇಲ್ಲಿ ತುಂಗಭದ್ರಾ ಅನ್ನುವಂತ ಅಣೆಕಟ್ಟಿದೆ, ತುಂಗಭದ್ರಾ ಅಣೆಕಟ್ಟು, ತುಂಗಭದ್ರಾ ಡ್ಯಾಮ್, ಟಿಬಿ ಡ್ಯಾಮ್ ಅಂತ ಕರಿತೀವಿ, ತುಂಗಭದ್ರಾ ಅಣೆಕಟ್ಟು, ತುಂಗಭದ್ರಾ ಅಣೆಕಟ್ಟು. ಈ ತುಂಗಭದ್ರಾ ಅಣೆಕಟ್ಟಿನ ವಿಶೇಷ ಏನು ಅಂತಂದ್ರೆ 1954ರಲ್ಲಿ ಕಟ್ಟಿದಂತ ಅಣೆಕಟ್ಟು ಎಲ್ಲಿದೆ ಅಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮಲ್ಲಾಪುರ ಎಂಬ ಸ್ಥಳದಲ್ಲಿ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮಲ್ಲಾಪುರ ಎಂಬ ಸ್ಥಳದಲ್ಲಿ ಎಸ್ ಮುನಿರಾಬಾದ್ ಮಲ್ಲಾಪುರ ಎಂಬ ಸ್ಥಳದಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟೆ ತುಂಗಭದ್ರಾ ಜಲಾಶಯ. ತುಂಗಭದ್ರಾ ಜಲಾಶಯ ಅಂದ್ರೂ ಒಂದೇ, ಇದಕ್ಕಿರುವ ಇನ್ನೊಂದು ಹೆಸರು ಪಂಪಸಾಗರ ಜಲಾಶಯ. ತುಂಗಭದ್ರಾ ಜಲಾಶಯಗಿರುವ ಇನ್ನೊಂದು ಹೆಸರು 49 ಮೀಟರ್ ಹೈಟ್ ಇದೆ, ಎತ್ತರವಾಗಿದೆ, 49 ಮೀಟರ್ ಎತ್ತರವಾಗಿದೆ. ಕೇಳಿ, ನೀವು ಸಮಾಧಾನ ಕೇಳಿ, ಏನು ಕಮೆಂಟ್ ಮಾಡಬೇಡಿ ಸ್ನೇಹಿತರೆ. ಇದ್ರಾಗ ನೀವೇನು ಪಾಠ ಕೇಳಕತ್ತಿರಲ್ಲ, ಈ ಪಾಠ ಕೇಳದ್ರಾಗ 50% ವಿದ್ಯಾರ್ಥಿಗಳು ಗೌರ್ಮೆಂಟ್ ಜಾಬ್ ಮಾಡುವಂತ ವಿದ್ಯಾರ್ಥಿಗಳು. ನೀವು ನನ್ನ ಮಾತು ಕೇಳಿ, 50% ವಿದ್ಯಾರ್ಥಿಗಳು ಗೌರ್ಮೆಂಟ್ ಜಾಬ್ ಮಾಡುವಂತ ವಿದ್ಯಾರ್ಥಿಗಳು ಪಾಠ ಕೇಳ್ತಾ ಇದ್ದಾರೆ. ಅವ್ರಿಗೇನು ತೊಂದರೆ ಮಾಡಕ್ ಹೋಗ್ಬೇಡ್ರಿ, ನಿಮ್ಗಿಂತ ಬಹಳ ಜಾಂಟ್ ಅದಾರ ಅವ್ರೆಲ್ಲ. ನಮ್ಮ ಮೌನೇಶ್ ಹುಗಾರ್ ಮೂರ್ ನಾಲ್ಕು ಜಾಬ್ ತಗೊಂಡಂತ ವಿದ್ಯಾರ್ಥಿ ಮೌನೇಶ್ ಹುಗಾರ್ ಅಂತ ಅದಾರಲ್ಲ, ನನ್ನ ರೂಮ್ಮೇಟ್ ಅವರು, ನನ್ನ ರೂಮ್ಮೇಟ್, ನನ್ನ ಆತ್ಮೀಯ ವಿದ್ಯಾರ್ಥಿ, ಸುಮಾರು ಮೂರ್ ಜಾಬ್ ತಗೊಂಡಂತ ವಿದ್ಯಾರ್ಥಿ ಇಲ್ಲಿ ಮೌನೇಶ್ ಹುಗಾರ್ ಅಂತ ಹೇಳಿ ಬಂದಿದ್ದಿಲ್ಲ. ಪಂಪಸಾಗರ ಯಾಕೆ ಸರ್ ಅಂತ ಹೇಳಿ ಕರೆದ್ರಲ್ಲ, ಈ ವಿದ್ಯಾರ್ಥಿ ನನ್ನ ಆತ್ಮೀಯ ವಿದ್ಯಾರ್ಥಿ, ನಮ್ಮ ರೂಮ್ಮೇಟ್, ಒಂದೇ ಅಂಗಳದ ಊಟ ಮಾಡಿದಂತ ವಿದ್ಯಾರ್ಥಿಗಳು. ಅವ್ರು ನಾಲ್ಕು ಜಾಬ್ ತಗೊಂಡಿದ್ದಾರೆ. ಸುಮ್ ಪಾಠ ಕೇಳಿ ನೀವು, ಇಲ್ಲ ಹೊಸೂರ್ ರತ್ನಗಳೇ ನಮ್ಮ ಎಲ್ಲ ಅಪರೂಪದ ರತ್ನಗಳು. ಕೇಳಿ ಸ್ನೇಹಿತರೆ, ಏನು ಅಂತಂದ್ರೆ, ಯಾರು ಮೌನೇಶ್ ಹುಗಾರ್ ಅವರು ಒಂದು ಪ್ರಶ್ನೆ ಕೇಳಿದ್ರು, ಪಂಪಸಾಗರ್ ಅಂತ ಯಾಕೆ ಕರೆದ್ರು ಅಂತ. ಅಪ್ಪ ಇದು ಮೊದಲ ಹೆಸರು, ತುಂಗಭದ್ರಾ ನದಿಯ ಮೊದಲ ಹೆಸರು ಅಂದ್ರೆ ಪಂಪಸಾಗರ. ತುಂಗಭದ್ರಾ ನದಿಯ ಮೊದಲ ಹೆಸರು ಪಂಪಸಾಗರ. ಕೇಳಿ, ಪಂಪಸಾಗರ ಅಂತ, ತುಂಗಭದ್ರಾ ನದಿಯ ಮೊದಲ ಹೆಸರು ಪಂಪಸಾಗರ. ಪಂಪಸಾಗರ ನದಿಯ ಮೇಲೆ, ತುಂಗಭದ್ರಾ ನದಿಯ ದಂಡೆಯ ಮೇಲೆ ಕಟ್ಟಿದಂತ ಒಂದು ಊರು ಯಾವ್ದಂದ್ರೆ ಕಿಸ್ಕಿಂದಿ ಅಂತ ಕರಿತೀವಿ. ಕಿಸ್ಕಿಂದಿ ಅಂದ್ರೆ ಒಂದೇ ಎಸ್ ಪಂಪದೇವಿನ ಹೇಳಬಹುದು ನಾವು, ಮಲ್ಲಿಕಾರ್ಜುನ ಅವರೇ, ಕಿಸ್ಕಿಂದಿ ಅಂತ ಕರಿಬಹುದು ಅಥವಾ ಹಂಪಿ ಅಂತ ಹೇಳಿ ಕರಿತೀವಿ, ಹಂಪಿ. ಎಸ್, ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮಲ್ಲಾಪುರ ಎಂಬ ಸ್ಥಳದಲ್ಲಿ ತುಂಗಭದ್ರಾ ಅಣೆಕಟ್ಟು. ತುಂಗಭದ್ರಾ ಅಣೆಕಟ್ಟು ಅಂದ್ರೆ ಒಂದೇ, ಪಂಪಸಾಗರ ಅಣೆಕಟ್ಟು ಅಂದ್ರೆ ಒಂದೇ, ಪಂಪಸಾಗರ ಅಣೆಕಟ್ಟು. 49 ಮೀಟರ್ ಎತ್ತರವಾಗಿದೆ, 2441 ಮೀಟರ್ ಉದ್ದವಾಗಿದೆ, 133 TMC ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದೆ, 5.5 ಲಕ್ಷ ಹೆಕ್ಟರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸುತ್ತದೆ. 5.5 ಲಕ್ಷ ಹೆಕ್ಟರ್ ಭೂಮಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವಂತ ಇದರ ನಿರ್ಮಾಪಕರು ಯಾರಂದ್ರ ತಿರುಮಲ ಅಯ್ಯಂಗಾರ್ ಅನ್ನುವಂತ ವ್ಯಕ್ತಿ ಇದರ ನಿರ್ಮಾಪಕರು. ನೋಡಿ ಇಲ್ಲಿ ಮಂಜು ನಾಯಕ್ ಅಂತ ಹೇಳಿ, ಸ್ಟೇಷನ್ ನಲ್ಲಿ ವರ್ಕ್ ಮಾಡ್ತಾ ಕೇಳ್ತಾ ಇದ್ದೀನಿ ಸರ್ ನಿಮ್ ಕ್ಲಾಸ್ ಅಂತ. ಸ್ಟೇಷನ್ ಮೋಸ್ಟ್ಲಿ ರೈಲ್ವೆ ಇಲಾಖೆ ಇರಬಹುದು ಅವ್ರದ್ದು. ಪ್ಲೀಸ್ ನೋಡಿ, ಪ್ಲೀಸ್ ಅವ್ರಿಗೆಲ್ಲ ಹೆಲ್ಪ್ ಆಗ್ತದೆ. ನೀವು ಯಾರು ದಾಂಧಲಿ ಮಾಡಬೇಡಿ, ಮಂಜು ನಾಯಕ್ ಅವರು ಮನೆ ಭೇಟಿಯಾಗಿರು ಮೋಸ್ಟ್ಲಿ ಪೊಲೀಸ್ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಕೇಳ್ತಾ ಇದ್ದಾರೆ ಅಂತ. ನೋಡಿ ಪ್ಲೀಸ್, ನೀವೆಲ್ಲರೂ ಸಮಾಧಾನ ಕೇಳಿ. ದಿನ ಇವತ್ತು 1 ತಾಸು ಅಂತ, ದಿನ 1 ತಾಸು, 1.5 ತಾಸು ಜಾಸ್ತಿ ಹೇಳೋಣ ಪಾಠ, ಎಲ್ಲರಿಗೆ ಅನುಕೂಲ ಆಗ್ತದೆ. 20-30 ಲಕ್ಷ ಕೊಟ್ಟು ಕಲಿಯಕ್ಕಾಗಲ್ಲ ಯಾರಿಗೆ, ಇದೊಂದು ಅನುಕೂಲ ಆಗ್ತದೆ, ಎಲ್ಲರಿಗೆ ಅನುಕೂಲ ಆಗ್ತದೆ. ನನಗೇನು ಗೊತ್ತದಲ್ಲ ಆ ಗೊತ್ತಂತ ವಿಷಯಗಳನ್ನ ನಿಮ್ಗೆ ಹೇಳಕ್ ಪ್ರಯತ್ನ ಮಾಡ್ತೀನಿ. ಪ್ಲೀಸ್, ಫ್ರೀ ಕ್ಲಾಸ್ ಇದೆ. ಓಕೆ, ತುಂಗಭದ್ರಾ ಅಣೆಕಟ್ಟು. ತುಂಗಭದ್ರಾ ಅಣೆಕಟ್ಟು ಅಂದ್ರೆ ಒಂದೇ ಸ್ನೇಹಿತರೆ, ಪಂಪಸಾಗರ ಅಣೆಕಟ್ಟು ಅಂದ್ರೆ ಒಂದೇ. ಇದರ ನಿರ್ಮಾಪಕರು ಯಾರಂದ್ರೆ ತಿರುಮಲ ಅಯ್ಯಂಗಾರ್ ಅಂದ್ರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಜಂಟಿ ಯೋಜನೆ ಅಂತ ಕರಿತೀವಿ ಇದು, ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶಗಳ ಜಂಟಿ ಯೋಜನೆ. ಬಳ್ಳಾರಿ ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಭಿಷೇಕ್ ಅವರೇ, ಬಳ್ಳಾರಿ ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ತಿರುಮಲ ಅಯ್ಯಂಗಾರ್ ಇವರು ಆಂಧ್ರ ಪ್ರದೇಶದವರು ಇವರು. ತಿರುಮಲ ಅಯ್ಯಂಗಾರ್ ಆಂಧ್ರ ಪ್ರದೇಶದ ಶ್ರೇಷ್ಠ ಇಂಜಿನಿಯರ್ ಆಗಿರುವಂತಹ ತಿರುಮಲ ಅಯ್ಯಂಗಾರ್ ಅವರ ನೇತೃತ್ವದಲ್ಲಿ ಈ ಒಂದು ಅಣೆಕಟ್ಟನ್ನು ಕಟ್ಟಲಾಯಿತು, ತುಂಗಭದ್ರಾ ಜಲಾಶಯ.
ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತ ಮೂರನೇ ಜಲಾಶಯ ಇದು. ಮೂರನೇ ಜಲಾಶಯ, ಪ್ರಥಮ ಜಲಾಶಯ ಅಂದ್ರ ಲಿಂಗನಮಕ್ಕಿ, ಲಿಂಗನಮಕ್ಕಿ ಜಲಾಶಯ 156 TMC ಲಿಂಗನಮಕ್ಕಿ. ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತ ಎರಡನೇ ಅಣೆಕಟ್ಟು ಸೂಪಾ ಜಲಾಶಯ, ಸೂಪಾ ಜಲಾಶಯ 146 TMC ಸೂಪಾ ಜಲಾಶಯ 146 TMC. ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಮೂರನೇ ಅಣೆಕಟ್ಟು ಅಂದ್ರೆ ತುಂಗಭದ್ರಾ ಜಲಾಶಯ, ತುಂಗಭದ್ರಾ ಜಲಾಶಯ 133 TMC. ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವ ನಾಲ್ಕನೇ ಜಲಾಶಯ ಯಾವುದಂದ್ರೆ ಅದು ಆಲ್ಮಟ್ಟಿ ಅಣೆಕಟ್ಟು. ಆಲ್ಮಟ್ಟಿ, ಆಲ್ಮಟ್ಟಿಯ ಸಾಮರ್ಥ್ಯ 123 TMC. 1 TMC ಅಂತಂದ್ರ 2830 ಕೋಟಿ ಲೀಟರ್ ನೀರು. 2830 ಕೋಟಿ ಲೀಟರ್ ನೀರು 1 TMC ಅಂತಂದ್ರೆ, 1 TMC 1000 ಮಿಲಿಯನ್ ಕ್ಯೂಶೆಕ್ ಅಂತ ಕರೀತಾರೆ. 1000 ಮಿಲಿಯನ್ ಕ್ಯೂಶೆಕ್, ಹಾಗಾದ್ರೆ 2830 ಕೋಟಿ ಲೀಟರ್ ಅಂದ್ರೆ 1 TMC. ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ 21,000 ಎಕರೆ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಬಹುದು ಅಂತ. ಎಸ್, ನೂರಾವರಿ ಒಂದು 21,000 ಎಕರೆ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಬಹುದು, ಅಥವಾ 29,000 ಎಕರೆ ಭೂಮಿಯಲ್ಲಿ ಜೋಳ ಬೆಳೆಯಬಹುದು. ಎಸ್, ದೇಶದ ಅತಿ ಎತ್ತರವಾದ ಅಣೆಕಟ್ಟು ತೇರಿ ನಿಂಗು ಕೇಳಿ, ಇದು ತುಂಗಭದ್ರಾ ಜಲಾಶಯ ಇದೆ. ಯಾವ ಜಿಲ್ಲೆಯಲ್ಲಿ ಇದೆ ಅಂದ್ರೆ ಹೆಮ್ಮೆ ಪಡುವಂಥದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರ್ತದೆ, ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಹೇಳ್ತೇನೆ ಸರಿ, ನೀರಾವರಿ ಹೇಳುವಾಗ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ. ಬಳ್ಳಾರಿ, ಇನ್ನು ಬಳ್ಳಾರಿ ಜಿಲ್ಲೆ ಇನ್ನು ಸಾಕಷ್ಟು ವಿಶೇಷವಾಗಿರುವಂತ ಜಿಲ್ಲೆ ಇದು. ಬಳ್ಳಾರಿ ಜಿಲ್ಲೆಯಲ್ಲಿ ಎರಡು ಕರಡಿಧಾಮಗಳಿವೆ, ಫೇಮಸ್ ಕರಡಿಧಾಮಗಳು. ಒಂದು ದರೋಜಿ ಅನ್ನುವಂತ ಕರಡಿಧಾಮ ಇದೆ, ದರೋಜಿ ಕರಡಿಧಾಮ ಫೇಮಸ್. ಇನ್ನೊಂದು ಗೂಡಿಕೋಟೆ ಅನ್ನುವಂತ ಕರಡಿಧಾಮ ಇದೆ, ಫೇಮಸ್. ಎರಡು ಕರಡಿಧಾಮಗಳು, ಒಂದು ದರೋಜಿ ಕರಡಿಧಾಮ, ಇನ್ನೊಂದು ಗೂಡಿಕೋಟೆ ಕರಡಿಧಾಮ. ಕರ್ನಾಟಕ ರಾಜ್ಯದಲ್ಲಿ ಎರಡು ಪ್ರಸಿದ್ಧವಾಗಿರುವಂತ ಕರಡಿಧಾಮಗಳು, ಒಂದು ದರೋಜಿ ಕರಡಿಧಾಮ, ಇನ್ನೊಂದು ಗೂಡಿಕೋಟೆ ಕರಡಿಧಾಮ. ದರೋಜಿ ಕರಡಿಧಾಮ, ಇನ್ನೊಂದು ಗೂಡಿಕೋಟೆ ಕರಡಿಧಾಮ, ನೆನಪಿಡಿ. ಫೇಮಸ್ ಕರಡಿಗಳಿಗೆ ಪ್ರಸಿದ್ಧಿ, ಸ್ಲಾತ್ ಬಿಯರ್ ಅಂತ ಕರಿತೀವಿ. ಕರ್ನಾಟಕ ರಾಜ್ಯದ ಎರಡು ಪ್ರಸಿದ್ಧವಾದ ಕರಡಿಧಾಮಗಳು, ಒಂದು ಬಳ್ಳಾರಿ ಜಿಲ್ಲೆಯ ದರೋಜಿ, ಇನ್ನೊಂದು ಗೂಡಿಕೋಟೆ ಅನ್ನುವಂಥ ಕರಡಿಧಾಮ. ಕರಡಿಗಳಿಗೆ ಫೇಮಸ್ ಆಗಿರುವಂತ ಧಾಮ, ಫೇಮಸ್ ಎರಡು ಕರಡಿಧಾಮಗಳು, ಒಂದು ದರೋಜಿ ಅನ್ನುವಂಥ ಕರಡಿಧಾಮ, ಇನ್ನೊಂದು ಗೂಡಿಕೋಟೆ ಅನ್ನುವಂಥ ಕರಡಿಧಾಮ. ಇನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಇನ್ನೊಂದು ವನ್ಯಜೀವಿ ಧಾಮ ಇದೆ, ವನ್ಯಜೀವಿ ಧಾಮ, ವನ್ಯ ಜೀವಿ ಧಾಮ. ಅದು ಯಾವುದು ಅಂದ್ರೆ ಅಟಲ್ಜಿ ವನ್ಯಜೀವಿ ಧಾಮ, ಅಟಲ್ಜಿ, ಅಟಲ್ಜಿ ವನ್ಯಜೀವಿ ಧಾಮ. ಅಟಲ್ಜಿ ವನ್ಯಜೀವಿ ಧಾಮದ ವಿಶೇಷ ಏನಂದ್ರೆ ಸಿಂಹಗಳನ್ನು ಹೊಂದಿರುವಂತ ವನ್ಯಜೀವಿ ಧಾಮ, ಸಿಂಹಗಳು. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಸಿಂಹಗಳು ಕಂಡು ಬರುವಂತ ವನ್ಯಜೀವಿ ಧಾಮ ಯಾವುದಂದ್ರೆ ಅಟಲ್ಜಿ ವನ್ಯಜೀವಿ ಧಾಮ, ಅಟಲ್ಜಿ ವನ್ಯಜೀವಿ ಧಾಮ. ಎಸ್, ಹೊಸಪೇಟೆ ಹಿಂದಿನ ಹೆಸರು ನಾಗಲಾಪುರ ಅನಿಲ. ಅಟಲ್ಜಿ ವನ್ಯಜೀವಿ ಧಾಮ ಎಲ್ಲಿದೆ ಅಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇನ್ನು ಬಳ್ಳಾರಿಯಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯವಿದೆ, ನೇರವಾದ ಪ್ರಶ್ನೆ ಕೇಳಿದ್ದಾನೆ. ಬಳ್ಳಾರಿ ಜಿಲ್ಲೆಯಲ್ಲಿ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯವನ್ನು 1991 ಸ್ಥಾಪಿಸಲಾಯಿತು ಅಂತ. 1991 ಸ್ಥಾಪಿಸಲಾಯಿತು ಹಂಪಿ ವಿಶ್ವವಿದ್ಯಾಲಯ. ಹಂಪಿ ವಿಶ್ವವಿದ್ಯಾಲಯದ ಮೊದಲ ಕುಲಸಚಿವರಾಗಿ ಕೆಲಸ ಮಾಡಿದವರು ಚಂದ್ರಶೇಖರ ಕಂಬಾರ್ ಅವರು. ಮುಂಗೋಳಿ ಕೂಗ್ಯಾವ, ಮೂಡಾಣ ಬೆಳಗಿ, ತಂಗಾಳಿ ಬೀಶಾವ, ತವರಿಯ ಹೂವರಳಿ, ಊಹೂವಿನ ಒಳಗೊಂದು ಕೈಲಾಸ ವರಳ್ಯಾವ, ಕೈಲಾಸ ಕೈ ಮುಗಿದು ಭೂಲೋಕ ಕೇಳಿದಾಳ, ಸಾವಿರದ ಶರಣವ ಕನ್ನಡದ ತಾಯಿ, ಪಡುಗಡಲ ತೆರೆಗಳಲ್ಲಿ ಪಾದ ತೊಳೆದವಳೆ, ಅವ್ವ ಅಂದಾಗೊಮ್ಮೆ ಸಹಕಾರ ಗೊಂಬುವಳೆ, ಬೆಟ್ಟ ಬಯಲಿನಲ್ಲಿ ಹಸಿರು ತೊಟ್ಟು ನಿಂತವಳೆ, ಮಲೆನಾಡು ಶಿಖರದಲ್ಲಿ ಮಳೆಬಿಲ್ಲು ಮಿಡದವಳೆ, ನಗೆಮಗದ ಜಗದಂಬಿ ಬೆಳಕಿನ ತಾಯಿ. ಚಂದ್ರಶೇಖರ ಕಂಬಾರ್ ಅವರು ಇತ್ತೀಚೆಗೆ ನಮ್ಮ ಧಾರವಾಡದಲ್ಲಿ ನಡೆದಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ಅವರು ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಶ್ರೇಷ್ಠ ವ್ಯಕ್ತಿಗಳು ಯಾರು ಅಂತಂದ್ರೆ ಚಂದ್ರಶೇಖರ ಕಂಬಾರ್ ಅವರು. ಅವರು ಈ ಒಂದು ಹಂಪಿ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳಾಗಿ ಕೆಲಸವನ್ನ ಮಾಡಿದರುವಂತ. ಬಳ್ಳಾರಿ ಜಿಲ್ಲೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಕೊಡಲು ಪಡುವಂತ ಪ್ರಶಸ್ತಿ ಯಾವುದು ಅಂತ ಕ್ವಶನ್ ಆಗಿದೆ. ಇದು ಪ್ರಶಸ್ತಿ
ಹಂಪಿ ವಿಶ್ವವಿದ್ಯಾಲಯ ಕೊಡುವಂತಹ ಪ್ರಶಸ್ತಿ ಯಾವುದು? ಎಕ್ಸಲೆಂಟ್ ಎಕ್ಸಲೆಂಟ್, ವೆರಿ ಗುಡ್. ನಾಡೋಜ ಪ್ರಶಸ್ತಿ ನೋಡಿ, ಎಷ್ಟು ಚೆನ್ನಾಗಿ ಆನ್ಸರ್ ಹೇಳ್ತಾರೆ, ಶಬಾಷ್. ಇದ್ರಾಗ ಆನ್ಸರ್ ಬಹುತೇಕ ಹೇಳುವಂತ ಇದ್ರಲ್ಲ ಗೌರ್ಮೆಂಟ್ ಜಾಬ್ ಇದ್ದವರು, ಉಳಿದವ್ರು ನೀವು ಹೆಲ್ಪ್ ಅವ್ರ ಹೆಲ್ಪ್ ತೋರಿ ನೋಡಿ, ಅವ್ರು ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಾರೆ. ನಾಡೋಜ ಪ್ರಶಸ್ತಿ ನೆನ್ಪಿಡಿ, ನಾಡೋಜ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ. ಮಾತೆಂಬುದು ಜ್ಯೋತಿರ್ಲಿಂಗ, ಎಸ್. ಇದು ಹಂಪಿ ವಿಶ್ವವಿದ್ಯಾಲಯದ ಒಂದು ಘೋಷವಾಕ್ಯ ಅಂತ ಕರಿತೀವಿ, ಮಾತೆಂಬುದು ಜ್ಯೋತಿರ್ಲಿಂಗ ಅಂತ. ಮಾತೆಂಬುದು ಜ್ಯೋತಿರ್ಲಿಂಗ, ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನುವಂಥ ಶಬ್ದವನ್ನು ಹೇಳಿದವರು ಯಾರು? ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನುವಂಥ ಶಬ್ದ ಹೇಳಿದವರು, ಮಾತೆಂಬುದು ಜ್ಯೋತಿರ್ಲಿಂಗ ಬಸವಣ್ಣ ಅಲ್ಲ, ಕುವೆಂಪು ಅಲ್ಲ, ಅಕ್ಕ ಮಹಾದೇವ ಅಲ್ಲ, ಮಾತೆಂಬುದು ಜ್ಯೋತಿರ್ಲಿಂಗ. ಬೇಂದ್ರೆ ಯಾಕಳತನ ಪ್ರಕಾಶ, ಅಶೋಕ್ ಗಂಗೂರ್ ಅವರು, ನಮಸ್ತೆ ಅಶೋಕ್ ಗಂಗೂರು. ಅಲ್ಲಮ ಪ್ರಭು 100% ರೈಟ್ ಆನ್ಸರ್. ಅಲ್ಲಮ ಪ್ರಭು ಅವ್ರಿ ಮಾತನ್ನ ಹೇಳ್ತಾರೆ. ಅಲ್ಲಮ ಪ್ರಭು, ಮಾತೆಂಬುದು ಜ್ಯೋತಿರ್ಲಿಂಗ, ಈ ಮಾತನ್ನ ಹೇಳಿದವ್ರು ಯಾರಂದ್ರ ಅಲ್ಲಮ್ಮ ಪ್ರಭು. ಎಸ್, ಮುಂದೆ ಹೋಗೋಣ ಸ್ನೇಹಿತರೆ. ಬಳ್ಳಾರಿ ಜಿಲ್ಲೆಯ ವಿಶೇಷ ಏನು ಅಂದ್ರೆ, ನಾ ಆಗ್ಲೇ ಹೇಳ್ತಾ ಇದ್ದೆ ನಿಮಗೆ, ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಜನ್ಮ ತಾಳಿತು ಅಂತ. ಕರ್ನಾಟಕ ರಾಜ್ಯದ ಹೆಮ್ಮೆಯ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ, ಕರ್ನಾಟಕ ರಾಜ್ಯದ ಹೆಮ್ಮೆಯ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ಇದರ ಸ್ಥಾಪಕರು ಯಾರಂದ್ರ ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ ಅನ್ನುವಂಥ ವ್ಯಕ್ತಿಗಳು ಸ್ಥಾಪನೆ ಮಾಡ್ತಾರೆ. ಹಕ್ಕ, ಬುಕ್ಕ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ ಅನ್ನುವಂತ ವ್ಯಕ್ತಿಗಳು. ಮಲವೊಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ನಾಯಿಯನ್ನು ಅಟ್ಟಿಸಿಕೊಂಡು ಹೋದ ಘಟನೆ. ಮಲ ಬೆನ್ನ ಹತ್ತಿದ್ರೆ ನಾಯಿ ಸತ್ನಪ್ಪು ಅಂತ ಒಳಗ್ ಶುರು ಮಾಡಿತಂತ. ಮಲವೊಂದು ನಾಯಿಯನ್ನು ಅಟ್ಟಿಸಿಕೊಂಡು ಹೋದ ಘಟನೆ ಅದು ಯಾವ ಸಾಮ್ರಾಜ್ಯ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ. ಇಲಿ ಒಂದು ಬೆಕ್ಕನ್ನು ಅಟ್ಟಿಸಿಕೊಂಡು ಹೋಗ್ತದಂತ. ಇಲಿ ಬೆಕ್ಕನ್ನು ಅಟ್ಟಿಸಿಕೊಂಡೋದ್ರೆ ಬೆಕ್ಕ ಸತ್ನಪ್ಪು ಅಂತ ಒಳಗ್ ಶುರು ಮಾಡ್ತಂತ. ಇಲಿ ಬೆಕ್ಕನ ಅನಿಸಿದ್ದು ಕೆಳದಿ ಮತ್ತು ಇಕ್ಕೇರಿ ಮನೆತನದಲ್ಲಿ. ಇಲಿ ಬೆಕ್ಕನ್ನ ಅನಿಸಿದ್ದು ಕೆಳದಿ ಮತ್ತು ಇಕ್ಕೇರಿ ಮನೆತನದಲ್ಲಿ. ಮಲ ನಾಯಿಯನ್ನು ಅಟ್ಟಿಸಿಕೊಂಡು ಹೋಗಿದ್ದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ. ಇವರ ರಾಜ್ಯ ಲಾಂಛನ ಯಾವುದಂದ್ರೆ ಎಡಮುಖ ವರಹ, ಎಡಮುಖ ವರಹ, ಎಡಮುಖ ವರಹ. ಇವರ ರಾಜಧಾನಿ ಯಾವುದಂದ್ರ ಆರಂಭದಲ್ಲಿ ಆನೆಗುಂದಿ ಅಂತ ಕರಿತೀವಿ, ಆನೆಗುಂದಿ. ನಂತರ ಹಂಪಿ, ಹಂಪಿ ನಗರವನ್ನು ನಿರ್ಮಾಣ ಮಾಡಿದವರು ಯಾರು? ಹಂಪಿ ನಗರವನ್ನ ಲಕ್ಷ್ಮೀಕಾಂತ ಲೆಫ್ಟ್ ಹಂದಿ ಅಂತ ಬರೀಬಾರದಪ್ಪ, ಹಂಗ ವರಹ ಅದು, ಹಂದಿ ಗಿಂದಿ ಅಂತ ಹೇಳಬಾರದು. ನೀವು ಯಾವಾಗ ಶಾಣೆ ಆಯ್ತೀರಿ ನನಗೆ? ನನಗೆ ಹಂದಿ, ವರಹ, ಶಿವನ ಹತ್ತನೇ ಅವತಾರ ಹಂಗೆಲ್ಲ ಅನ್ಬಾರದು. ಆನೆಗುಂದಿ ಆರಂಭದಲ್ಲಿ ಆನೆಗುಂದಿ, ಆಮೇಲೆ ಹಂಪಿ ಅಂತ ಕರಿತೀವಿ. ಆಮೇಲೆ ಮುಂದೆ ಅವರು ಚೇಂಜ್ ಮಾಡ್ತಾ ಹೋದ್ರು. ನೋಡಿ, ಆನೆಗುಂದಿ ಮತ್ತು ಹಂಪೆ ಇವರ ಪ್ರಸಿದ್ಧ ದೊರೆ ಯಾರು ಅಂತಂದ್ರೆ, ಈ ಮನೆತನದ ಪ್ರಸಿದ್ಧ ದೊರೆ ಹೇಳಿ. ಈ ಮನೆತನದ ಪ್ರಸಿದ್ಧ ದೊರೆ ಯಾರಂದ್ರ ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯ ನೆನಪಿಡಿ, ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯನನ್ನ ಆಂಧ್ರ ಭೋಜ ಅಂತ ಕರೀತಾರೆ. ಅನುಕ್ರಮವಾಗಿ ಮನೆತನಗಳು 4 ಮನೆತನಗಳು ಆಳ್ವಿಕೆ ಮಾಡ್ತವೆ. ಒಂದು ಸಂಗಮ, 2 ಸಾಳುವ, 3 ತುಳುವ, ನೆಕ್ಸ್ಟ್ ಒಂದು ಅರವೀಡ ಮನೆತನ. ಸಂಗಮ, ಸಾಳುವ, ತುಳುವ, ಅರಿವೀಡ ಮನೆತನಗಳು. ಸಂಗಮ, ಸಾಳುವ, ತುಳುವ, ಅರಿವೀಡ ಮನೆತನಗಳು ವೆರಿ ಇಂಪಾರ್ಟೆಂಟ್. ಸಂಗಮ, ಸಾಳುವ, ತುಳುವ, ಅರಿವೀಡ ಮನೆತನಗಳು, ಎಸ್. ಈ ಒಂದು 4 ಮನೆತನಗಳು ಈ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಆಳ್ವಿಕೆ ಮಾಡ್ತವೆ. ಒಂದು ಮಾತು ನೆನಪಿರಲಿ, ಶ್ರೀಕೃಷ್ಣ ದೇವರಾಯ ಯಾವ ಮನೆತನದ ಪ್ರಸಿದ್ಧ ದೊರೆ ಅಂತ ಕೇಳ್ತಾನೆ. ಶ್ರೀಕೃಷ್ಣ ದೇವರಾಯ ಯಾವ ಮನೆತನದ ಪ್ರಸಿದ್ಧ ದೊರೆ ಅಂದ್ರೆ ತುಳುವ ಸಂತತಿಯ ಪ್ರಸಿದ್ಧ ದೊರೆ. ತುಳುವ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ಯಾರು ಅಂದ್ರೆ ಅದು ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯಗೆ ಏನಂತ ಕರಿತಿದ್ರು ಅಂದ್ರ ಆಂಧ್ರ ಭೋಜ ಅಂತ ಕರಿತಿದ್ರು, ಆಂಧ್ರ ಭೋಜ. ಎಸ್, ಹಂಪಿ ನಿರ್ಮಾಪಕರು ಯಾರು? ಹಂಪಿಯ ನಿರ್ಮಾಪಕರು, ಎಕ್ಸಲೆಂಟ್, ಮಂಜು ನಾಯಕ್ 100% ರೈಟ್ ಆನ್ಸರ್. ಮಂಜು ನಾಯಕ್ ಒಬ್ಬರು ಹೇಳಿದ್ದಾನೆ, ಪುಡ್ಲಿಕ್ ಅಸಂಗಿಯಾಳವರು ಕರೆಕ್ಟ್ ಆನ್ಸರ್ ಹೇಳಿದ್ದಾರೆ. 3ನೇ ವೀರಬಲ್ಲಾಳ, ಹಂಪಿ ನಗರವನ್ನು ಕಟ್ಟಿದವರು ಯಾರಂದ್ರೆ 3ನೇ ವೀರಬಲ್ಲಾಳ. ನೆನ್ಪಿಡಿ, 3ನೇ ವೀರಬಲ್ಲಾಳ ಹಂಪಿ ನಗರವನ್ನು ಕಟ್ತಾನೆ. ಹಂಪಿಯ ಮೊದಲ ಹೆಸರು ಏನಂದ್ರೆ ಕಿಸ್ಕಿಂದೆ ಅಂತ ಹೇಳಿ ಕರೀತಾರೆ. ಹಂಪಿ ಈ ವಿಜಯನಗರ ಸಾಮ್ರಾಜ್ಯದ ಭವ್ಯ ಸಾಮ್ರಾಜ್ಯವಾಗಿ ಪರಿವರ್ತನೆ ಆಯಿತು. ಹಂಪಿಯಲ್ಲಿ ಸಾಕಷ್ಟು, ಹಂಪಿಯಲ್ಲಿ ಕಲ್ಲಿನ ರಥವನ್ನು ನೋಡ್ತೀವಿ,
ವಿರೂಪಾಕ್ಷ ದೇವಾಲಯ ನೋಡ್ತೀವಿ, ಹೌದಾ, ಸಂಗೀತಕ್ಕೆ ಸಂಬಂಧಪಟ್ಟಂತ ವಿಜಯ ವಿಠಲ ದೇವಾಲಯ ನೋಡ್ತೀವಿ. ಹಂಪಿ ಬಹಳ ಫೇಮಸ್, ಹಂಪಿಯಲ್ಲಿ ಭೀಮನ ಹಿಡಿಂಬೆ ರಾಕ್ಷಸನ ಕೊಂದ್ರು ಅಂತ ನಾವು ಅಧ್ಯಯನ ಮಾಡ್ತೀವಿ. ಹೌದಾ, ಭೀಮನು ಹಿಡಿಂಬೆ ಎಂಬ ರಾಕ್ಷಸನ ಕೊಂದಿದ್ದ ಸ್ಥಳ ಹಂಪಿ. ಹಂಪಿಯಿಂದ ಕರ್ನಾಟಕ ಸಂಗೀತ ಆರಂಭವಾಯಿತು ಅಂತ ನಾವು ಅಧ್ಯಯನ ಮಾಡ್ತೀವಿ. ಕರ್ನಾಟಕದ ಸಂಗೀತದ ಪಿತಾಮ ಎಸ್ ಪುರಂದರದಾಸರು. ಮತ್ತೆ ಆ ಪುರಂದರದಾಸರು ಆರಂಭ ಮಾಡಿದ್ದು ಎಲ್ಲಿಂದ ಅಂತಂದ್ರೆ ಅದು ಹಂಪಿಯಿಂದ. ಕರ್ನಾಟಕದ ಸಂಗೀತ ಸಾಹಿತ್ಯದ ಪಿತಾಮ ಅಂತ ಹೇಳಿ ಕರಿತೀವಿ ಆ ಹಂಪಿ. ಎಲ್ಲವೂ ಹಂಪಿಯಲ್ಲಿ. ಸಂಗೀತಕ್ಕೆ ಸಂಬಂಧಪಟ್ಟಂತ ವಿಜಯ ವಿಠಲ ದೇವಾಲಯ ನೋಡ್ತೀವಿ, ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯ ನೋಡ್ತೀವಿ, ಕಲ್ಲಿನ ರಥವನ್ನು ನೋಡ್ತೀವಿ. ಹೌದ, ಕರ್ನಾಟಕ ಸಂಗೀತ ಆರಂಭ ಆಗಿದ್ದೆ ಹಂಪಿಯಲ್ಲಿ. ಹಂಪಿ ಈ ಒಂದು ಕಾರಣಕ್ಕಾಗಿನೇ 1986 ಯುನೆಸ್ಕೋ ಪಟ್ಟಿಗೆ ಸೇರಿದ ಸ್ಥಳ, ವಿಶ್ವ ಪಾರಂಪರಿಕ ಪಟ್ಟಿಗೆ. 1986 ವಿಶ್ವ ಪಾರಂಪರಿಕ ಪಟ್ಟಿಗೆ. ಇಲ್ಲಿಯವರೆಗೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ಥಳಗಳ ಸಂಖ್ಯೆ 3 ಸ್ಥಳಗಳು. 1986 ಹಂಪಿ, 1987 ಪಟ್ಟದಕಲ್ಲು, 2012 ಪಶ್ಚಿಮಘಟ್ಟ. ಭಾರತ ದೇಶದಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿದ ಸ್ಥಳಗಳ ಸಂಖ್ಯೆ, ನಾಲ್ಕನೂರಲ್ಲ 38 ರೈಟ್ ಆನ್ಸರ್, 38. ಅಜರುದ್ದೀನ್ ಅವರೇ ನಮಸ್ತೆ, ಇಷ್ಟು ದಿನ ಎಲ್ಲಿ ಹೋಗಿದ್ರಿ ನೀವು? 38 ಸ್ಥಳಗಳು, ಸರಿಯಾದ ಉತ್ತರ 38 ಸ್ಥಳಗಳು. 30 ಸ್ಥಳಗಳು ಸಾಂಸ್ಕೃತಿಕವಾಗಿ ಸೇರ್ಪಡೆಯಾಗಿವೆ, ಇನ್ನು 7 ಸ್ಥಳಗಳು ನೋಡಿ, 30 ಸ್ಥಳಗಳು ಸಾಂಸ್ಕೃತಿಕವಾಗಿ ಸೇರ್ಪಡೆಗೊಂಡ್ರೆ ಇನ್ನು 7 ಸ್ಥಳಗಳು ನಿಸರ್ಗದತ್ತವಾಗಿ ಸೇರ್ಪಡೆಗೊಂಡ್ರೆ ಒಂದೇ ಒಂದು ಸ್ಥಳ, ಕೇವಲ ಒಂದು ಸ್ಥಳ ಏನಂದ್ರೆ ಮಿಶ್ರ ಸ್ಥಳ ಅಂತ ಕರಿತೀವಿ. ಅದು ಐತಿಹಾಸಿಕನೂ ಹೌದು ಅದೊಂದು ಸಾಂಸ್ಕೃತಿಕವಾಗಿನೂ ಹೌದು. ಸರಿ, ನಿಸರ್ಗದತ್ತನೂ ಯಾವುದು ಅಂದ್ರೆ ಕಾಂಚನಜುಂಗ ಅಂತ ಕರಿತೀವಿ, ಸಿಕ್ಕಿಂ ರಾಜ್ಯದ ಕಾಂಚನಜುಂಗ. ಒಂದಿನ ಯುನೆಸ್ಕೋ ಪಟ್ಟಿಗೆ ಸೇರಿದ ಸ್ಥಳಗಳ ಬಗ್ಗೆನೇ ಡಿಸ್ಕಸ್ ಮಾಡೋಣ, ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ಥಳಗಳ ಬಗ್ಗೆನೇ ಡಿಸ್ಕಸ್ ಮಾಡೋಣ, ಓಕೆನಾ? 30 ಸ್ಥಳಗಳು, ಈ 30 ಸ್ಥಳಗಳಲ್ಲಿ 2 ಹಂಪಿ, ಒಂದು ಹಂಪಿಯ ಒಂದು ಪಟ್ಟದಕಲ್ಲು. ಇಲ್ಲಿ ನಿಸರ್ಗದತ್ತವಾಗಿ ನೋಡಿದಾಗ ಪಟ್ಟದಕಲ್ಲು, ಸಾರಿ, ಯಾವುದು? ಪಶ್ಚಿಮಘಟ್ಟ. ಕರ್ನಾಟಕ ರಾಜ್ಯದಲ್ಲಿ 3 ಸೇರ್ಪಡೆಯಾಗಿದ್ದಾವೆ. ಎಕ್ಸಲೆಂಟ್ ಲಕ್ಷ್ಮೀಕಾಂತ್, 100%. ಕುಡುತಿನಿ ಬಗ್ಗೆ ಹೇಳತ್ತೀನಿ ಫ್ರೆಂಡ್, ಕುಡುತಿನಿಯ ಬಗ್ಗೆ. ಅವರು ಕುಡುತಿನಿ ಬಗ್ಗೆ ಹೇಳಂದಾಗ, ಬಳ್ಳಾರಿ ಜಿಲ್ಲೆ ಕುಡುತಿನಿ ಎಂಬಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಇದೆ. 100% ಕುಡುತಿನಿ ಅನ್ನುವಂತ ಸ್ಥಳ ಬಳ್ಳಾರಿ ಜಿಲ್ಲೆಯ, ಇದು ಕ್ವಶನ್ ಆಗಿದೆ, ಕುಡುತಿನಿ ಅನ್ನುವಂತ ಸ್ಥಳ, ಕುಡುತಿನಿ ಎಂಬ ಸ್ಥಳದಲ್ಲಿ. ಎಸ್, ಹೇಳ್ತೀನಿ ಶ್ರೀಕಾಂತ್ ಅವ್ರು, ಹೇಳ್ತೀನಿ 38 ಸ್ಥಳಗಳ ಬಗ್ಗೆ ಹೇಳ್ತೀನಿ. ಕುಡುತಿನಿ ಎಂಬ ಸ್ಥಳದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರವನ್ನು ನೋಡ್ತೀವಿ. ಉಷ್ಣ ವಿದ್ಯುತ್ ಸ್ಥಾವರ ಎಲ್ಲಿದೆ ಅಂದ್ರೆ ಬಳ್ಳಾರಿ ಜಿಲ್ಲೆಯ ಕುಡುತಿನಿ ಎಂಬ ಸ್ಥಳದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರವನ್ನ ನೋಡ್ತೀವಿ. ಫೇಮಸ್. ಇನ್ನ ತುಂಗಭದ್ರ ಒಂದು ಅಣೆಕಟ್ಟು ಬಗ್ಗೆ ಡಿಸ್ಕಸ್ ಮಾಡಿದೆವು, ಕಬ್ಬಿಣದ ಬಗ್ಗೆ ಡಿಸ್ಕಸ್ ಮಾಡಿದೆವು, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸಪರೇಟ್ ಆಗಿ ಈಗಾಗಲೇ ನಾನು ಯೂಟ್ಯೂಬ್ ಅಲ್ಲಿ ಹೇಳೀನಿ. ವಿಜಯನಗರ ಸಾಮ್ರಾಜ್ಯ, ಅಳಿಯ ರಾಮರಾಯ, ತಾಳಿಕೋಟೆಯ ರಕ್ಕಸಿಗೆ ತಂಗಡಿ ಯುದ್ಧದ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ತಾಳಿಕೋಟೆ ರಕ್ಕಸಿಗೆ ತಂಗಡಿ ಯುದ್ಧದಲ್ಲಿ ಯಾವ ತರ ಸೋಲಾಯಿತು ಅದರ ಬಗ್ಗೆ ನಾನು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇನ್ನೊಂದು ಜಿಲ್ಲೆಗೆ ಹೋಗೋಣ. ಎಸ್, ಆನೆ ಬಂತೊಂದು ಆನೆ, ಯಾವೂರ ಆನೆ, ಬಿಜಾಪುರದ ಆನೆ ಇಲ್ಲಿಗೆ ಯಾಕೆ ಬಂತು? ಹದಿ ತಪ್ಪಿ ಬಂತು, ಹದಿಗೊಂದು ದುಡ್ಡು, ಅದೇ ದುಡ್ಡು ಕೊಟ್ಟು ಸೇರ್ಕೊಬ್ರಿ. ಅದೇ ವಿಜಯನಗರ ಸಾಮ್ರಾಜ್ಯ ಕಥೆ ಹೇಳುವಂತದ್ದು. ನಮ್ಮ ರಾಜ್ಯ ನೋಡಲು ಗೋಡಂಬಿ ಆಕಾರದಲ್ಲಿದ್ದು ನಾವು ಕೊನೆ ಹಂತದಲ್ಲಿ ಬಂದಿದ್ದೇವೆ ಸ್ನೇಹಿತರೆ. ನಮ್ಮ ರಾಜ್ಯ ನೋಡಲು ಗೋಡಂಬಿ ಆಕಾರದಲ್ಲಿದೆ. ಕರಾವಳಿ ಪ್ರದೇಶ, ಪಶ್ಚಿಮ ಘಟ್ಟಗಳು, ಉತ್ತರದ ಮೈದಾನ ಮತ್ತೆ ದಕ್ಷಿಣದ ಮೈದಾನ. ಒಳಗೆ ನಿದ್ದೆಗಣ್ಣಗದವ, ಏನು ಪಾಠ ಕೇಳ್ತಾವ, ಏನು ಸುದ್ದಿ ಬಡದಾಡಿ. ಕೇಳಿ, ದಕ್ಷಿಣದ ಮೈದಾನ ಎಲ್ಲ ನಮ್ಮ ಅಶೋಕ್ ಗಂಗೂರ್ ಅವ್ರು ಕೇಳಕತ್ತಾರ, ಮೌನೇಶ್ ಶುಗರ್ ಅವ್ರು ಕೇಳಕತ್ತಾರ ಪಾಠ. ಶಿವಪ್ಪಂದನ ಉತ್ನಾಳ, ಶಿವಪ್ಪ ಮಕ್ಕೊಂಡಿರ್ಬೇಕು ಅವ್ನು ಬಾಯ್ತಾರದು, ಅವನ್ ಮುಗಿತಲ್ಲ ಅವನ್ ಜಿಲ್ಲೆ.
ಇಲ್ಲ ಅದೇ ಅದೇ ಇಲ್ಲ ಬಂದಿಲ್ಲ ಅವ. ಚಾಮರಾಜನಗರ, ಚಾಮರಾಜನಗರ ದಕ್ಷಿಣ ಕರ್ನಾಟಕದ ಇನ್ನೊಂದು ಜಿಲ್ಲೆ ಯಾವುದಂದ್ರೆ ಚಾಮರಾಜನಗರ. ತುಂಗಭದ್ರಾ ನದಿಯ ದಂಡೆಯಿಂದ ದಕ್ಷಿಣದಲ್ಲಿ ದಕ್ಷಿಣದ ಮೈದಾನ ಅಂತ ಕರಿತೀವಿ. ದಕ್ಷಿಣ ಮೈದಾನದ ವಿಶೇಷ ಏನಂದ್ರೆ 900 ರಿಂದ 975 ಮೀಟರ್ ಎತ್ತರವಾಗಿದೆ. ದಕ್ಷಿಣದ ಮೈದಾನ 900 ರಿಂದ 975 ಮೀಟರ್ ಎತ್ತರವಾಗಿದ್ದು ಈ ದಕ್ಷಿಣ ಮೈದಾನದಲ್ಲಿ ಯಾವ ಜಿಲ್ಲೆ? ಇಷ್ಟು ಹೇಳಿದ್ರೆ ಮುಗಿತ್, ನಾ ಈಗಾಗಲೇ ಎಲ್ಲಾ ಜಿಲ್ಲೆ ಹೇಳಿನ, ಕರಾವಳಿ ಜಿಲ್ಲೆಗಳು ಹೇಳಿನಿ, ಪಶ್ಚಿಮ ಘಟ್ಟದ ಜಿಲ್ಲೆಗಳು ಹೇಳಿನಿ, ಉತ್ತರ ಕರ್ನಾಟಕದ ಬಗ್ಗೆ ಹೇಳಿನಿ, ಈಗಾಗಲೇ ಹೇಳಿನ್ರಿ ವಿಶ್ವ ಅವರೇ. ಹೇಳ್ತೇನೆ ಅಮಿತ್ ಅವ್ರ ಮೈಸೂರು ಬಗ್ಗೆ ಹೇಳ್ತೇನೆ ಅಮಿತ್, ಮೈಸೂರು ಬಗ್ಗೆನು ಮಾಹಿತಿ ಕೊಡ್ತೇನೆ. ಚಾಮರಾಜನಗರ ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರ ಒಂದು ವಿಶಿಷ್ಟವಾಗಿರುವಂತ ಜಿಲ್ಲೆ. ಆಯ್ತು, ಹಾಡೋಣ ಹಾಡೋಣ ಮೌನೇಶ್ವರ, ನಿಮಗಿಲ್ಲ ಅಂತೀವ ನಾವು. ಚಾಮರಾಜನಗರ, ಚಾಮರಾಜನಗರದ ವಿಶೇಷ ಏನಂದ್ರೆ ಈ ಚಾಮರಾಜನಗರದ ದಕ್ಷಿಣದ ತುದಿ, ಕರ್ನಾಟಕ ರಾಜ್ಯದ ಕರ್ನಾಟಕದ ದಕ್ಷಿಣದ ತುದಿ ಅದ್ಯಾವುದಂದ್ರೆ ಚಾಮರಾಜನಗರದ ಗುಂಡ್ಲುಪೇಟೆಯ ಮೊಯಾರ. ಚಾಮರಾಜನಗರದ ಗುಂಡ್ಲುಪೇಟೆಯ ಮೊಯಾರ ಕೇಳಿ, ಚಾಮರಾಜನಗರದ ಗುಂಡ್ಲುಪೇಟೆಯ ಮೊಯಾರ. ಮೊಯಾರ ಅನ್ನೋದಿದು ಕರ್ನಾಟಕ ರಾಜ್ಯದ ಒಂದು ದಕ್ಷಿಣದ ತುದಿ. ಮೊಯಾರ ಎಂಬುದು ಇದು ಉಪನದಿ. ಯಾವುದ್ರ ಉಪನದಿ ಅಂತಂದ್ರ, ಯಾವುದ್ರ ಉಪನದಿ ಅಂತಂದ್ರೆ ಇದು ಕಾವೇರಿ ನದಿಯ ಉಪನದಿ. ಕಾವೇರಿ ನದಿಯ ಉಪನದಿ ಮೊಯಾರ. 11.31ಕ್ಕೆ ಆರಂಭ ಆಗ್ತದ, 11.31 ಉತ್ತರ ಅಕ್ಷಾಂಶಕ್ಕೆ ಆರಂಭ ಆಗ್ತದ, ಇದೇ ಮೊಯಾರ. ಈ ಚಾಮರಾಜನಗರ ಅಂದ ತಕ್ಷಣ ನಮಗೆ ನೆನಪಿ ಬರೋದು ಯಾವ್ದಂದ್ರ, ಸ್ನೇಹಿತರೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದು 1973-74 ಘೋಷಣೆ ಆಗಿದ್ದು, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ 874 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಚಿಕ್ಕಿಮಿ ಚದರ ಕಿಲೋಮೀಟರ್, 874 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು, ಎಸ್ ಅತಿ ಹೆಚ್ಚು ಹುಲಿಗಳಿಗೆ ಪ್ರಸಿದ್ಧಿಯಾಗಿರುವಂತ ರಾಷ್ಟ್ರೀಯ ಉದ್ಯಾನವನ ಹುಲಿಗಳು. ಯಾಕಂದ್ರೆ ಇದು 1973 ಹುಲಿ ಸಂರಕ್ಷಣಾ ತಾಣವಾಗಿ ಘೋಷಣೆ ಆಗಿತ್ತು. ಎಸ್ ಇದು 1973 ಹುಲಿ ಸಂರಕ್ಷಣಾ ತಾಣ. ಇದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ರಾಷ್ಟ್ರೀಯ ಉದ್ಯಾನವನ. ನಮ್ಮ ರಾಜ್ಯದಲ್ಲಿ 5 ರಾಷ್ಟ್ರೀಯ ಉದ್ಯಾನವನ ಇವೆ. ಕರ್ನಾಟಕ ರಾಜ್ಯದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ವಿಶೇಷ ಏನು ಅಂತಂದ್ರೆ, ಇದು 1973 ಘೋಷಣೆಯಾಗಿದ್ದು ಹುಲಿಗಳಿಗೆ ಪ್ರಸಿದ್ಧಿಯಾಗಿರುವಂತ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ. ಇನ್ನು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಬಂದಾಗ ಇಲ್ಲಿ NH-67 ಹಾದು ಹೋಗಿದೆ, NH-67. ಕರ್ನಾಟಕ ರಾಜ್ಯದ ಅತ್ಯಂತ ಚಿಕ್ಕದಾದ ರಾಷ್ಟ್ರೀಯ ಉದ್ಯಾನವನ ಯಾವುದಂದ್ರೆ NH-67. ಕರ್ನಾಟಕ ರಾಜ್ಯದ ಅತ್ಯಂತ ಚಿಕ್ಕದಾಗಿರುವಂತ ರಾಷ್ಟ್ರೀಯ ಉದ್ಯಾನವನ NH-67. ಪಾಠ ಕೇಳಿ ಬಿಡಿ, ಅವು ಏನ್ ಹೇಳಾಗತ್ತೀರಿ, ನನ್ ಮಾತ್ ಕೇಳಿ. NH-67 67 ರಾಷ್ಟ್ರೀಯ ಉದ್ಯಾನವನ NH-67 ಇಲ್ಲಿ ಹಾದು ಹೋಗಿದೆ. ನೋಡವ ಸಿದ್ದು ಬಡಿಗರ ಹುಲಿಗಳು ಹೆಂಗ್ ಕಳಿಸ್ತಾನ, ಪಾಠ ಕೇಳು ಅಲ್ಲಿವು ತಮ್ಮಂದ್ ಇರ್ಲಿ ಏನೋ ಒಳಗ ಒಂದೊಂದು. ಆ ಹುಲಿ ಪಲಿ ಎಲ್ಲಿ ತರ್ತಾರ, ಏನ್ ಸುದ್ದಿ ಅದಕ್ಕೆ ಕೊಡ್ತಿರ್ಬೇಕು, ಅದು ಕೇಳಿ ಪಾಠ ಕೇಳಿರತ್ ನಾ ಅಂತೀನಿ. ಎಸ್ ಕೇಳಿ ಪಾಠ ಕೇಳದ್ಬಿಟ್ಟು ಅದು ಏನ್ರ ಒಂದು ಹುಲಿ ಕಳಿಸೋದು ನೋಡಲ್ಲಿಗ, ಅಲ್ಲಿ ನೋಡ ಅಲ್ಲಿ ನೋಡ, ಇವು ಸಾಮಾನ್ಯ ಇರ್ಲಿ ಇವು ನಮ್ಮ. ಕೇಳಿ ಪಾಠ ಕೇಳಿ, ಪಾಠ ಕೇಳಿ. NH-67 NH-67 ಕರ್ನಾಟಕ ರಾಜ್ಯದ ಅತ್ಯಂತ ಚಿಕ್ಕದಾದ ರಾಷ್ಟ್ರೀಯ ಉದ್ಯಾನವನ. ಪಾಠ ಕೇಳೋರಿಗೆ ಅದು ಆ ಮೈಂಡ್ ಇದು ಆಗ್ತದೆ. ಇಲ್ಲಿ ಕೇಳಿ ಪಾಠ ಕೇಳಿ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ 1974 ಘೋಷಣೆ ಆಗಿದ್ದು, ಕರ್ನಾಟಕ ರಾಜ್ಯದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿವೆ ಮತ್ತು 5 ಪಕ್ಷಿಧಾಮಗಳಿವೆ. 5 ಹುಲಿ ಸಂರಕ್ಷಣಾ ತಾಣಗಳಿವೆ. ನ್ಯಾಷನಲ್ ಪಾರ್ಕ್ಗಳ ಸಂಖ್ಯೆನೂ 5 ಅದಾವೆ, ಮತ್ತೆ ಟೈಗರ್ ರಿಸರ್ವ್ ಸಂಖ್ಯೆನೂ 5 ಅದಾವೆ. ದೇರ್ ಆರ್ 5 ಟೈಗರ್ ರಿಸರ್ವ್ ಇನ್ ಕರ್ನಾಟಕ, ದೇರ್ ಆರ್ 5 ನ್ಯಾಷನಲ್ ಪಾರ್ಕ್ಸ್ ಇನ್ ಕರ್ನಾಟಕ. ಕರ್ನಾಟಕ ರಾಜ್ಯದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿವೆ, 5 ಹುಲಿ ಸಂರಕ್ಷಣಾ ತಾಣಗಳಿವೆ, ಹುಲಿ ಸಂರಕ್ಷಣಾ ತಾಣಗಳು. ಹಾಗಾದ್ರೆ ಬಂಡೀಪುರ ಘೋಷಣೆಯಾದ ವರ್ಷ 1974 ಎಂಟುನೂರ 874 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು
ಹುಲಿ ಸಂರಕ್ಷಣಾ ತಾಣ ಆಗಿ 1973 ಘೋಷಣೆಯಾಗಿದೆ. ಇದು ನಿರ್ಬಂಧಿತವಾಗಿರುವಂತಹ ಪ್ರದೇಶ, ಇಲ್ಲಿ ಯಾರು ಕೂಡ ನೋ ಎಂಟ್ರಿ, ಹೋಗಲಕ್ಕ ಅವಕಾಶ ಇಲ್ಲ. ಇನ್ನೊಂದು ವಿಶೇಷ ಏನಂತಂದ್ರೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಇನ್ನೊಂದು ಭಾಗ ಬಿಳಿಗಿರಿ ರಂಗನ ಬೆಟ್ಟ. ಬಿಳಿಗಿರಿ ರಂಗನ ಬೆಟ್ಟ ಇದು ಇತ್ತೀಚೆಗೆ ಘೋಷಣೆಯಾಗಿರುವಂತ ಹುಲಿ ಸಂರಕ್ಷಣಾ ತಾಣ ಕರ್ನಾಟಕ ರಾಜ್ಯದಲ್ಲಿ. ಯಾಕೆ ಹೋಗಂಗಿಲ್ಲ ಅಂದ್ರ, ಶಿವು ಅಲ್ಲಿ ಒಳಗೆ ಹೋದ್ರೆ ಅವು ಪ್ರಾಣಿಗಳಿಗೆ ರಾತ್ರಿ ಸಮಯದಲ್ಲಿ ಅವುಗಳ ಮೇಲೆ ಹಾದು ಹೋಗುವಂತ ಸಾಧ್ಯತೆ ಇದೆ. ಅವ್ರು ರಾತ್ರಿ ಸಮಯದಲ್ಲಿ ಭಯ ಪಡ್ತಾವನ್ನೋ ಉದ್ದೇಶಕ್ಕಾಗಿ ಅಲ್ಲಿ ಯಾರು ಹೋಗಂಗಿಲ್ಲ. ಕೇಳಿ, 2011 ಬಿ ಆರ್ ಟಿ ಅಂತ ಕರೀತಾರ. ಬಿ ಆರ್ ಟಿ ಅಂದ್ರೆ ಏನು? ಬಿಳಿಗಿರಿ ರಂಗನ ಟೆಂಪಲ್. ಬಿಳಿಗಿರಿ ರಂಗನ ಟೆಂಪಲ್, ಬಿಳಿಗಿರಿ ರಂಗನ ಟೆಂಪಲ್ 2011 ಘೋಷಣೆ ಆಗಿರುವಂತ ಹುಲಿ ಸಂರಕ್ಷಣಾ ತಾಣ. ನಾ ಮೊನ್ನೆ ನಿಮ್ಗೆ ಹುಲಿ ಸಂರಕ್ಷಣಾ ತಾಣಗಳ ಬಗ್ಗೆ ಹೇಳುವಾಗ ಹೇಳಿನಿ, ನಮ್ಮ ರಾಜ್ಯದಲ್ಲಿ 5 ಹುಲಿ ಸಂರಕ್ಷಣಾ ತಾಣಗಳು. 1973 ಬಂಡೀಪುರ ಹೌದಾ, 1998 ಭದ್ರಾ, 2000 ನಾಗರಹೊಳೆ ಹೌದಾ, 2006 ದಾಂಡೇಲಿ, 2011 ಬಿಳಿಗಿರಿ ರಂಗನ ಬೆಟ್ಟ ಅಂತ ಕರಿತೀವಿ. ಬಂಡೀಪುರ ಭದ್ರಾ ಹುಲಿ ಸಂರಕ್ಷಣಾ ತಾಣ 2000 ಬಸ್ಸು ಜಟ್ಟಿ, ಅದು ರಾಷ್ಟ್ರೀಯ ಉದ್ಯಾನವನ. ಅದು ರಾಷ್ಟ್ರೀಯ ಉದ್ಯಾನವನ ಬೇರೆ, ಹುಲಿ ಸಂರಕ್ಷಣಾ ತಾಣಗಳು ಬೇರೆ. ಕೇಳಿ ಪಾಠ ಕೇಳಿ ಮೊದಲ. 2000 ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಬೇರೆ, ಹುಲಿ ಸಂರಕ್ಷಣಾ ತಾಣಗಳು ಬೇರೆ. ನನ್ನ ಮಾತು ಕೇಳಿ, ಇದು ದಾಂಡೇಲಿ. ಹಿಂಗೆ ಮಾಡಿ ಕನ್ಫ್ಯೂಸ್ ಆಗಿಬಿಡ್ತದೆ, ನೀವು ಯಾವುದು ಕಲಿಯಂಗಿಲ್ಲ. 2011 ಬಿ ಆರ್ ಟಿ. ಬಿ ಆರ್ ಟಿ ಅಂದ್ರೆ ಏನು? ಬಿಳಿಗಿರಿ ರಂಗನ ಟೆಂಪಲ್ ಎಲ್ಲಿದೆ ಅಂದ್ರೆ ಚಾಮರಾಜನಗರದಲ್ಲಿದೆ. ದಾಂಡೇಲಿ ಎಲ್ಲಿದೆ ಅಂದ್ರೆ ಉತ್ತರ ಕನ್ನಡದಲ್ಲಿದೆ. ನಾಗರಹೊಳೆ ಎಲ್ಲಿದೆ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಭದ್ರಾ ಎಲ್ಲಿದೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಬಂಡೀಪುರ ಎಲ್ಲಿ ಅಂದ್ರೆ ಚಾಮರಾಜನಗರದಲ್ಲಿ, ಚಾಮರಾಜನಗರದ ಬಂಡೀಪುರ. ಎಸ್, 100%. ಈ ಪೂರ್ವಘಟ್ಟಗಳಂತ ಏನ್ ಕರಿತೀವಲ್ರಿ ಮನೋಶ್ವರ, ಈ ಪೂರ್ವಘಟ್ಟಗಳು ಚಾಮರಾಜನಗರದಲ್ಲಿ ಪೂರ್ವಘಟ್ಟಗಳು ಅಂತ ಬರ್ತವೆ, ಪೂರ್ವಘಟ್ಟಗಳು. ಆ ಪೂರ್ವಘಟ್ಟಗಳನ್ನ ಏನಂತ ಕರೀತಾರ ಅಂದ್ರ, ಬಿಳಿಗಿರಿ ರಂಗನ ಬೆಟ್ಟಗಳು ಅಂತ ಕರೀತಾರೆ. ಬಿಳಿಗಿರಿ ರಂಗನ ಬೆಟ್ಟಗಳು, ಮಲೈ ಮಾದೇಶ್ವರ ಬೆಟ್ಟಗಳು, ಗೋಪಾಲ ಸ್ವಾಮಿ ಬೆಟ್ಟ ಅಂತ ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ಪೂರ್ವಘಟ್ಟಗಳು ಎಲ್ಲಿ ಹಂಚಿಕೆಯಾಗಿವೆ ಅಂದ್ರೆ ಚಾಮರಾಜನಗರದಲ್ಲಿ ಹಂಚಿಕೆಯಾಗಿವೆ. ಆ ಚಾಮರಾಜನಗರದ ಬಿಳಿಗಿರಿ ರಂಗನ ಬೆಟ್ಟ, ಮಲೈ ಮಾದೇಶ್ವರ ಬೆಟ್ಟ, ಗೋಪಾಲ ಸ್ವಾಮಿ ಬೆಟ್ಟ. ಈ ಬಿಳಿಗಿರಿ ರಂಗನ ಬೆಟ್ಟ, ಮಲೈ ಮಾದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟಗಳಲ್ಲಿ ಕಂಡು ಬರುವಂತ ಬುಡಕಟ್ಟು ಜನಾಂಗ ಯಾವುದು ಅಂದ್ರ ಸೋಲಿಗ ಅನ್ನುವಂತ ಬುಡಕಟ್ಟು ಜನಾಂಗ. ಸೋಲಿಗರು ಫೇಮಸ್, ಸೋಲಿಗರು ಅನ್ನುವಂತ ಬುಡಕಟ್ಟು ಜನಾಂಗ. ಇನ್ನೊಂದು ಯಾವ್ದಂದ್ರ ಗೊಂದಳಿ ಅನ್ನುವಂತ ಜನಾಂಗ. ಇದು ಕ್ವಶನ್ ಆಗಿದೆ. ಗೊಂದಳಿ, ಗೊಂದಲಿಗರು ಅಂತ ಕರೀತಾರೆ. ಗೊಂದಲಿಗರು, ಗೊಂದಲಿಗ, ಗೊಂದಲಿಗ ಅನ್ನುವಂತ ಬುಡಕಟ್ಟು ಜನಾಂಗ. ಮತ್ತೆ ಸೋಲಿಗರು, ಮುಂಡ ಜನಾಂಗ ಜಾರ್ಖಂಡ್ ರಾಜ್ಯದಲ್ಲಿ ಅದರ ಅನಿಲ. ಮುಂಡ ಜನಾಂಗ ಜಾರ್ಖಂಡ್ ರಾಜ್ಯದಲ್ಲಿ ಕಂಡು ಬರ್ತಾರೆ. ಜಾರ್ಖಂಡ್ ರಾಜ್ಯದಲ್ಲಿ ಸೋಲಿಗರು ಮತ್ತು ಗೊಂದಲಿಗ ಅನ್ನುವಂತ ಜನಾಂಗ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಕಂಡು ಬರ್ತಾರೆ, ಫೇಮಸ್. ಚಾಮರಾಜನಗರ ಕೋಡಿಂಗ್ ಹೇಳಿನಿ, ಒಂದ್ಸರಿ ಕೋಡಿಂಗ್ ಹೇಳಿನಿ. ಸೋಮು ಶಾಲು, ಸೋಮು ಶಾಲು, ಚುಮಿ, ಸಬಿ, ಮುಜುಕೋ, ಕಾನವ್ವ, ತಗೋ, ಶೆಲೇಗ. ಸೋಮು ಶಾಲು ಚುಮಿ ಸಬಿ ಮುಜುಕೋ ಕಾನವ್ವ ತಗೋ ಚೆಲೇಗ. ಸೋಮು ಶಾಲು ಚುಮಿ ಸಬಿ ಮುಜುಕೋ ಕಾನವ್ವ ತಗೋ ಚೆಲೇಗ. ಸೋಲಿಗರು ಕರ್ನಾಟಕ, ಮುಂಡರು ಜಾರ್ಖಂಡ್, ಶಾಂಪಿಯನ್ ಅಂಡೋಮಾ ನಿಕೋಬಾರ್, ಲುಷಿಯಾ ಮಿಜೋರಾಂ, ಚುಟಿಯಾ ಅಸ್ಸಾಂ, ಮೀನರು ರಾಜಸ್ಥಾನ್, ಸಂತಾಲರು ಪಶ್ಚಿಮ ಬಂಗಾಳ್, ಬಿಲ್ಲರು ಗುಜರಾತ್, ಮುರಾರಿ ಮಧ್ಯಪ್ರದೇಶ್, ಜರ್ವಾ ಅಂಡೋಮಾ ನಿಕೋಬಾರ್, ಕೊಂಡರು ಒಡಿಸ್ಸಾ, ಕಾಸಿ ಮೇಘಾಲಯ, ನಾಗ ನಾಗಾಲ್ಯಾಂಡ್, ಉರ್ಲಿ ಕೇರಳ, ವರ್ಲಿ ಮಹಾರಾಷ್ಟ್ರ, ತೋಡಿಗ ತಮಿಳುನಾಡು, ಗೊಂಡ ಮಧ್ಯಪ್ರದೇಶ್, ಚಂಚು ಆಂಧ್ರಪ್ರದೇಶ್, ಲೆಪ್ಚಾ ಸಿಕ್ಕಿಂ, ಗಡ್ಡಿ ಹಿಮಾಚಲ ಪ್ರದೇಶ್. ಇವರೆಲ್ಲ ಏನಂದ್ರೆ ಭಾರತ ದೇಶದ ಪ್ರಧಾನವಾಗಿರುವಂತ
ಬುಡಕಟ್ಟು ಜನಾಂಗದವರು ಅಂತ ಕರಿತೀವಿ. ನಾವು ನಮ್ಮವರು ಎಂಬ ಭಾವನೆಯಿಂದ ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡುವಂತ ಜನಾಂಗವನ್ನ ಬುಡಕಟ್ಟು ಜನಾಂಗ ಅಂತ ಹೇಳಿ ಕರೆಯಲ್ಪಡ್ತೀವಿ. ಫೇಮಸ್. ಹಾಗಾದ್ರೆ ಇನ್ನು ಚಾಮರಾಜನಗರದ ವಿಶೇಷ ಅಂತ ಕೇಳಿದಾಗ, ಚಾಮರಾಜನಗರದಲ್ಲಿ ಒಂದು ನದಿ ಹರಿತದೆ, ಕಾವೇರಿ ನದಿ. ಕಾವೇರಿ ನದಿ, ಆ ಚಾಮರಾಜನಗರದ ಕಾವೇರಿ ನದಿ ಹರಿಯುವಂತ ಸ್ಥಳದಲ್ಲಿ ಬಿಳುಗುಂಡ್ಲಿ ಅನ್ನುವಂಥ ಸ್ಥಳ. ಬಿಳಿಗುಂಡ್ಲು, ಮೌನು, ಮೌನೇಶ. ಈ ಬಿಳುಗುಂಡ್ಲು ಅನ್ನುವಂಥ ಸ್ಥಳದಲ್ಲಿ ಏನಿದೆ ಅಂತಂದ್ರ, ಕೇಳಕತ್ತರಿ, ಬಿಳುಗುಂಡ್ಲು ಅನ್ನುವಂಥ ಸ್ಥಳದ ವಿಶೇಷ ಏನಂದ್ರೆ ಕಾವೇರಿ ನದಿಯ ಮಾಪನ ಮಾಡುವಂತ ಕೇಂದ್ರ. ಕಾವೇರಿ ನದಿಯ ಮಾಪನ ಮಾಡುವಂತ ಕೇಂದ್ರ, ಕಾವೇರಿ ನದಿ ಮಾಪನ ಮಾಡುವಂತ ಕೇಂದ್ರ ಬಿಳುಗುಂಡ್ಲು ಅನ್ನುವಂತ ಸ್ಥಳ. ಈಗ ಮೊನ್ನೆ ನಮ್ಗೆ 2018ರಲ್ಲಿ ಒಂದು ತೀರ್ಪು ಬಂತು. ತೀರ್ಪು ಯಾವುದು ಅಂತಂದ್ರ, 2018ರಲ್ಲಿ ಒಂದು ವಿಶೇಷವಾಗಿರುವಂತ ತೀರ್ಪು. ಈ ಯಾರಪ್ಪ ಅಂದ್ರೆ ದೀಪಕ್ ಮಿಶ್ರಾ ಅಂತೇಳಿ, ದೀಪಕ್ ಮಿಶ್ರಾ ಅವರ ವರದಿ. ಆ ದೀಪಕ್ ಮಿಶ್ರಾ ವರದಿಯ ಪ್ರಕಾರ 404.25 ಟಿಎಂಸ್ ನೀರನ್ನ ತಮಿಳುನಾಡಿಗೆ ಕೊಡಬೇಕು, 284.75 ಟಿಎಂಸ್ ನೀರನ್ನ ಕರ್ನಾಟಕ ರಾಜ್ಯಕ್ಕೆ ಬಿಡುಗಡೆ ಮಾಡಬೇಕು, 30 ಟಿಎಂಸ್ ನೀರನ್ನ ಕೇರಳ ರಾಜ್ಯಕ್ಕೆ, ಇನ್ನು 7 ಟಿಎಂಸ್ ನೀರನ್ನ ಪಾಂಡಿಚೇರಿಗೆ ಬಿಡುಗಡೆ ಮಾಡಬೇಕು ಅಂತ. ಓಕೆನಾ? ಈ 404.25 ಟಿಎಂಸ್ ನೀರನ್ನು ತಮಿಳುನಾಡಿಗೆ ಹೆಂಗ್ ಕೊಡಬೇಕು ಅಂದ್ರೆ ಇದು ಅಳತೆ ಮಾಡ್ತೇವೆ. ಇದಿಷ್ಟೇ ನೀರು ಹರಿತಾ ಇದೆ, ಎಷ್ಟು ನೀರು ಬಿಡುಗಡೆ ಮಾಡಿದ್ದೇವೆ ಅಂತ ಅಳತೆ ಮಾಡುವಂತ ಕೇಂದ್ರ ಇದು ಬಿಳುಗುಂಡ್ಲು ಅನ್ನುವಂತ ಸ್ಥಳ. ಇದು ಸಿವಿಲ್ ಪಿಎಸ್ಐ ಕ್ವಶನ್ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಕಾವೇರಿ ನದಿಯನ್ನ ನೀರನ್ನು ಅಳತೆ ಮಾಡುವಂತ ಕೇಂದ್ರ ಎಲ್ಲಿದೆ ಅಂತ ಪ್ರಶ್ನೆ ಆಗಿದೆ. ಬಿಳಿಗುಂಡ್ಲು ಅನ್ನುವಂತ ಸ್ಥಳದಲ್ಲಿ ನಾವು ನೋಡ್ತೇವೆ. ಇನ್ನ ಬಿಳಿಗಿರಿರಂಗನ ಬೆಟ್ಟ ಆಗಲೇ ಹೇಳಿದೆ, ಆನೆಗಳಿಗೆ ಪ್ರಸಿದ್ಧಿಯಾಗಿರುವಂತ ಸ್ಥಳ. ಇನ್ನ ಹೊಗೆನಕಲ್ಲು ಅನ್ನುವಂತ ಜಲಪಾತ ಇದೆ, ಕಾವೇರಿ ನದಿ ನಿರ್ಮಾಣಗೊಂಡಿದ್ದು ಹೊಗೆನಕಲ್ಲು ಜಲಪಾತ. ಹೊಗೆನಕಲ್ಲು ಅನ್ನುವಂತ ಜಲಪಾತ ಫೇಮಸ್. ಈ ಹೊಗೆನಕಲ್ಲು ಜಲಪಾತದ ವಿಶೇಷ ಏನು ಅಂತಂದ್ರ, ಇದು ಕರ್ನಾಟಕ ಹಾಗೂ ತಮಿಳುನಾಡುಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ಜಲಪಾತ. ಕರ್ನಾಟಕ ಹಾಗೂ ತಮಿಳುನಾಡುಗಳ ಮಧ್ಯದಲ್ಲಿ ಎಸ್. ಇದೇ ಒಂದು ಚಾಮರಾಜನಗರದಲ್ಲಿ ಇನ್ನೊಂದು ಜಲಪಾತ ಇದೆ ಫೇಮಸ್. ಎಸ್, ವೆರಿ ಗುಡ್. ಬರಚುಕ್ಕಿ ಅನ್ನುವಂಥ ಜಲಪಾತ, ಬರಚುಕ್ಕಿ ಜಲಪಾತ. 2017 ಎಸ್ ಡಿ ಎ ಕೇಳಿದ ಪ್ರಶ್ನೆ ಇದು. 2017 ಎಸ್ ಡಿ ಎ ಕೇಳಿದ ಪ್ರಶ್ನೆ, ಬರಚುಕ್ಕಿ ಜಲಪಾತ ಎಲ್ಲಿದೆ ಅಂತ ಪ್ರಶ್ನೆ ಆಗಿತ್ತು. ಬರಚುಕ್ಕಿ ಜಲಪಾತ ಚಾಮರಾಜನಗರದಲ್ಲಿ ಕಂಡು ಬರುತ್ತದೆ ಅಂತ. ಚಾಮರಾಜನಗರದಲ್ಲಿ ಬರಚುಕ್ಕಿ ಅನ್ನುವಂಥ ಜಲಪಾತ ಫೇಮಸ್. ಓಕೆ, ಇನ್ನ ಈ ಚಾಮರಾಜನಗರ ಈ ವಿಶೇಷ ಏನಂದ್ರೆ, ಇದು ಎಸ್ ಸಿ ಮತಕ್ಷೇತ್ರ. ಎಂ ಪಿ ಸ್ಥಾನಕ್ಕೆ ಎಸ್ ಸಿ ಮತಕ್ಷೇತ್ರ ವಿಶೇಷ. ಕರ್ನಾಟಕ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳದಾವೆ, ಅದರಲ್ಲಿ 5 ಎಸ್ ಸಿ ಅದಾವೆ, 2 ಎಸ್ ಟಿ ಅದಾವೆ. 224 ವಿಧಾನಸಭಾ ಕ್ಷೇತ್ರಗಳಿವೆ. ಆ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 36 ಎಸ್ ಸಿ ಅದಾವೆ, 15 ಎಸ್ ಟಿ ಅದಾವೆ. ಕರೆಕ್ಟಾ? ಕರೆಕ್ಟ್ ಅಲ್ಲ? ಎಸ್ ಎಸ್. ಇನ್ನ ಕಾವೇರಿ, ಇದು ಚಾಮರಾಜನಗರದ ವಿಶೇಷ ಏನಂತಂದ್ರೆ, ಹಿಂಗಾರು ಮಳೆಯಲ್ಲಿ ಮಳೆ ಪಡೆಯುವಂತ ಏಕೈಕ ಜಿಲ್ಲೆ. ಹಿಂಗಾರು ಮಳೆಯಲ್ಲಿ ಮಳೆ ಪಡೆಯುವಂತ ಕರ್ನಾಟಕದ ಏಕೈಕ ಜಿಲ್ಲೆ. ಕೊಳ್ಳೆಗಾಲದ ರೇಷ್ಮೆ ಫೇಮಸ್, ಕೊಳ್ಳೆಗಾಲದ ಮಾಟ ಮಂತ್ರ, ಕೊಳ್ಳೆಗಾಲದ ರೇಷ್ಮೆ ಸೀರೆಗಳಿಗೆ ಫೇಮಸ್ ಚಾಮರಾಜನಗರದ ಕೊಳ್ಳೆಗಾಲ. ಹಿಂಗಾರು ಮಳೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಳೆ ಪಡೆಯುವ ಏಕೈಕ ಜಿಲ್ಲೆ ಯಾವುದಂದ್ರ ಅದು ಚಾಮರಾಜನಗರ. ಬರಚುಕ್ಕಿ ಮತ್ತು ಸುವರ್ಣ ಡ್ಯಾಮ್ ಅಂತೇಳಿ ಒಂದು ವಿಶಿಷ್ಟವಾಗಿರುವಂತ ಡ್ಯಾಮ್ ಇದೆ ಇಲ್ಲಿ, ಸುವರ್ಣ ಡ್ಯಾಮ್ ಅಂತೇಳಿ. ಓಕೆ, ಶುಭರಾತ್ರಿ, ಒಳ್ಳೇದಾಗಲಿ. 1 ಗಂಟೆ ನೀವು ಚೆನ್ನಾಗಿ ಪಾಠ ಕೇಳಿದ್ರಿ. ಶುಭರಾತ್ರಿ. ಡೈಲಿ ಒಂದು ದಿನ 1 ಗಂಟೆ ನಿಮ್ಮ ಸಲುವಾಗಿ ನಾನು ಮೀಸಲಿಟ್ಟಿರ್ತೀನಿ. 1 ಗಂಟೆ ಚೆನ್ನಾಗಿ ಪಾಠ ಕೇಳಿ ಎವ್ರಿ ಡೇ. ಅನ್ನ ಕಡಿಮೆಯವರಿಗೆ ನಾವು ಧನ್ಯವಾದ ಹೇಳಲೇಬೇಕು. ದೇಶದ ಅತಿ ದೊಡ್ಡ ಆನ್ಲೈನ್ ಸಂಸ್ಥೆ ಆಗಿರುವಂತ ಅನ್ನ ಕಡಿಮೆಯ ಮೂಲಕ ನನ್ನೆಲ್ಲ ರಾಜ್ಯದ ವಿದ್ಯಾರ್ಥಿಗಳೊಂದಿಗೆ ಇವತ್ತು ಕಮ್ಯುನಿಕೇಟ್ ಮಾಡ್ತಾ ಇದ್ದೇನೆ ಅಂದ್ರೆ ಅದು ಆ ಪ್ಲಾಟ್ಫಾರ್ಮ್ಗೆ ನಾವು ಧನ್ಯವಾದ ಹೇಳಲೇಬೇಕು. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣದಿಂದ ಎತ್ತಣಕ್ಕೆ ಸಂಬಂಧವು ಎನ್ನಂಗ ನಾವೆಲ್ಲ ಸೇರ್ಪಡೆ ಆಗ್ತಾ ಇದ್ದೇವೆ. ಸಾಧ್ಯದ ಮಟ್ಟಿಗೆ ಪ್ರತಿದಿನ ಎಲ್ಲಾ ಕ್ವಾಲಿಟಿ ಹೇಳಕ್ ಪ್ರಯತ್ನ ಮಾಡ್ತೀನಿ. ಇವೆಲ್ಲ ಬಿಸ್ನೆಸ್ಸೀಕರಣ ಹೋಗಿ ಬಿಡ್ಬೇಕು, ಇನ್ನು ಮುಂದೆ ಬಿಸ್ನೆಸ್ ಬೇಡ ಬೇಡವು.
ಒಟ್ಟು ಕ್ರಾಂತಿ ಆಗ್ಲಿ, ಚೆನ್ನಾಗಿ ಓದೋಣ. ನಾ ಎಲ್ಲ ಹೇಳ್ಕೊಂಡು, ನನ್ ಏನೇನು ಬರ್ತಲ್ಲ, ಎಕನಾಮಿಕ್ಸ್, ಜಿಯೋಗ್ರಫಿ, ಹಿಸ್ಟ್ರಿ, ಸಂವಿಧಾನ, ಏನೇನು ಬರ್ತವೆ ಎಲ್ಲ ವಿಚಾರಗಳನ್ನ ಡಿಸ್ಕಸ್ ಮಾಡೋಣ. ನಿಮ್ಗೆ ಗೊತ್ತಿದ್ದು ನಮಗೆ ಹೇಳ್ರಿ, ನಾವು ಗೊತ್ತಿದ್ದು ನಿಮ್ಗೆ ಹೇಳ್ತೀವಿ. ಓಕೆನಾ? ಶುಭರಾತ್ರಿ. ವೇದ ಘೋಷಕತೆಯ ಸೇರಿ ಶ್ರುತಿಯ ಬೆಳಗಲಿ, ನಾದ ಗಂಗೆಯಲ್ಲಿ ಜೀವ ರಾಗ ಮೊಳಗಲಿ. ವೇದ ಘೋಷ ಕಥೆಯ ಸೇರಿ ಶ್ರುತಿಯ ಬೆಳಗಲಿ, ನಾದ ಗಂಗೆಯಲ್ಲಿ ಜೀವ ರಾಗ ಮೊಳಗಲಿ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ನಾನು ಎಂಬ ಸೊಕ್ಕು ಎಲ್ಲ ಕರಗಿ ಹೋಗಲಿ, ನಾನು ಎಂಬ ಸೊಕ್ಕು ಎಲ್ಲ ಕರಗಿ ಹೋಗಲಿ. ನೀನೆ ತೆರೆದ ಮನದ ತುಂಬ ಬಾಳು ಬೆಳಗಲಿ, ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಓಕೆ, ಶಿವರಾತ್ರಿ. ಎಸ್ 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 ಎಸ್. ನಾಳೆ ಮತ್ತೆ 10:09 ಹಾಕೋಣ ಕ್ಲಾಸ್. ನಾಳೆ ಮತ್ತೆ ಯಾವ ಜಿಲ್ಲೆಗಳು ಉಳಿದವಲ್ಲ ಆ ಜಿಲ್ಲೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸಾಧ್ಯ ಆದ ಮಟ್ಟಿಗೆ ನೋಟ್ ಮಾಡ್ತಾವ್ರಿ. ಓಕೆ, ನಿಮ್ಗೆ ಯಾರಿಗೆ ಫ್ರೆಂಡ್ಸ್ ಗೊತ್ತಿಲ್ಲ ಅವ್ರಿಗೆ ಹೇಳ್ರಿ. ಸೈನಿಕರು ಇದ್ರಂದ್ರೆ ನಿಮ್ಮೆಲ್ಲ ಫ್ರೆಂಡ್ಸ್ ಯಾರು ಸೈನಿಕ ಇದ್ರ ಅವ್ರಿಗೆ ಇದನ್ನ ಡೌನ್ಲೋಡ್ ಮಾಡಿಕೊಡಿ. ಅವ್ರ ಅಲ್ಲೇ ಕುತ್ಕೊಂಡು ಪಾಠ ಕೇಳಿ, ಅಥವಾ ಬೇರೆ ಬೇರೆ ಕಡೆಯಲ್ಲಿ ಜಾಬ್ ಮಾಡ್ತಿದ್ರೆ ಅವ್ರಿಗೆಲ್ಲ ಹೇಳಿ, ಅವ್ರಿಗೆಲ್ಲ ಹೇಳಿಕೊಡೋಣ. ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಆಗ್ಲಿ. ಓಕೆನಾ? ಮತ್ತೆ ಹಳ್ಳಿಯಲ್ಲಿ ಅತ್ಯಂತ ಗ್ರಾಮೀಣ ಭಾಗದಲ್ಲಿ ಓದುವಂತವ್ರು, ನಿಮ್ಮ ಅಣ್ಣ, ತಮ್ಮ, ತಂಗಿ, ಅಕ್ಕ, ಅವ್ರಿಗೆಲ್ಲ ಹೇಳಿಕೊಡಿ. ಸರ್, ನಮ್ ಸರ್ ಪಾಠ ಹೇಳ್ತಾರೆ, ನಮ್ ಸರ್ ಅಂತ ಹೇಳಿಕೊಡಿ. ಅವ್ರಿಗೂ ಒಂದು ಹೆಮ್ಮೆ ಅನಿಸ್ತದೆ, ಖುಷಿ ಪಡ್ತಾರ ಅವ್ರು. ಅಂತವ್ರಿಗೆಲ್ಲ ಹೆಲ್ಪ್ ಮಾಡೋಣ. ನಮ್ ಕಡೆಯಿಂದ ಎಷ್ಟು ಸಾಧ್ಯ ಅದಲ್ಲ ಒಂದಿಷ್ಟು ಹೆಲ್ಪ್ ಮಾಡ್ಲಾಕ್ ಪ್ರಯತ್ನ ಮಾಡೋಣ. ಓಕೆನಾ? ಶುಭರಾತ್ರಿ, ಗುಡ್ ನೈಟ್.